ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಇಲ್ಲಿ ನೋಡಿ ಸರ್, ಹತ್ತುವಾಗ ಇಲ್ಲ ಅತ್ಯಂತ ನಿಧಾನಕವಾಗಿ ಹತ್ಬೇಕು ಸರ್. ಇಲ್ಲಿ ಇವಾಗ ನಾವ್ ಏನ್ ಬಂದ್ವಲ್ಲ ಸರ್, ಇದೇ ನೋಡಿ ಸರ್ ಆಂಜನೇಯ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯ ಅರಮನೆಗಳು ಮುಖ್ಯ ಕೇಂದ್ರ ಇರೋದು ಆ ಕಡೆ, ಮಾತಂಗ ಪರ್ವತದ ಆ ಕಡೆ ಸರ್. ಅಂಜನಾದ್ರಿ ಪರ್ವತದ ಮೇಲ್ಗಡೆ ಇರತಕ್ಕಂತ ದೇವಾಲಯದಲ್ಲಿ ಒಳಗಡೆ ಕೂಡ ಆ ನೀರಲ್ಲಿ ಆ ಕಲ್ಲು ಒಂದ್ ಇಟ್ಟಿದ್ದಾರೆ ಸರ್. 25 ಕೆಜಿ ಕಲ್ಲು ಇದೆ ಸರ್. ಅದು 25 ಕೆಜಿ ಕಲ್ಲು ಇದ್ರೂ ಕೂಡ ಅದು ನೀರಲ್ಲಿ ತೇಲ್ತಾ ಇದೆ. ಯಾವ ಸರ್ ಜಾಗ ಅದು? ಇಲ್ಲಿ ವಿಜಯ ವಿಠಲ ದೇವಸ್ಥಾನದ ಪ್ರಾಂಗಣ ಸರ್. ಅದೆಲ್ಲ ಅದಷ್ಟು ಅಷ್ಟು ಸರ್, ವಿಜಯ ವಿಠಲ ದೇವಸ್ಥಾನ ಕಾಂಪ್ಲೆಕ್ಸ್ ಅದಷ್ಟು. ಅದ್ರಲ್ಲಿ ಕಾಣ್ ಅದು ಆನೆಗುಂದಿನ ಹಂಪಿನ ಹಂಪಿ ಅದು ಹಂಪಿ ಸರ್. ನದಿ ಹಂಪಿ ಸರ್, ನದಿ ಈ ಕಡೆ ಇದೆಲ್ಲ ಆನೆಗುಂದಿ ಹಂಗೆ ಡಿವೈಡ್ ಆಗಿದೆ. ಹಾಂ ಸರ್, ಓಕೆ. ನೋಡಿ ಅತ್ಯಂತ ವಯಸ್ಸಾದ ಅಜ್ಜಿ ಕೂಡ ಮೇಲ್ಗಡೆ ಹೋಗಿ ಬಂದ್ರು. ಹೋಗಿ ಬಂದ್ಬಿಟ್ರಿ ಹನುಮನ ಹನುಮಂತ ಹಂಗೆ ಆಂಜನೇಯನ ಕೃಪಾ ಕಟಾಕ್ಷ ಅವ್ರ ಮೇಲೆ ಇದೆ ಅಂತ. ಜೈ ಶ್ರೀರಾಮ್. ನೋಡತಕ್ಕಂತ ಸ್ಥಳ ಅತ್ಯಂತ ಇಂಪಾರ್ಟೆಂಟ್ ಆದಂತ ಸ್ಥಳನೇ ಸರ್ ಇದು. ನಾವು ಹಂಪಿಯನ್ನ ನೋಡ್ಬೇಕಂದ್ರೆ ಮೊದಲ ಬಾರಿಗೆ ಅಂಜನಾದ್ರಿ ಪರ್ವತ ಹತ್ತಿ ಬಿಟ್ರೆ ಇಡೀ ಹಂಪಿಯ ವಿಹಂಗಮ ನೋಟವನ್ನ ನಾವು ನೋಡ್ತಾ ಇದ್ದೀವಿ ನೋಡಿ ಸರ್. ವೈಮಾನಿಕ ನೋಟ ಅಂತಾರಲ್ಲ, ಏರಿಯಲ್ ವ್ಯೂ ತರ ಸರ್ ನೋಡಿ ಸರ್. ಎಂತ ವಿಹಂಗಮ, ಎಂತ ಹಸಿರು, ಬೆಟ್ಟ ಗುಡ್ಡ ನದಿ ಇದೆಲ್ಲ ನೋಡ್ಬಿಟ್ರೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ, ಕೊನೆಗೆ ಪ್ರಕೃತಿನೇ ಶಾಶ್ವತ ಅಂತಕ್ಕಂಥ ಒಂದು ಫೀಲ್ ಬಂದ್ಬಿಡುತ್ತೆ ಸರ್. ಎಸ್ ಸರ್, ಆಗಲೇ ಹೇಳ್ತಾ ಇದ್ದೆ ನಾನು, ಕುರುಕ್ಷೇತ್ರ ಯುದ್ಧದಲ್ಲಿ ಆಂಜನೇಯ ಬಂದು ರಥದ ಮೇಲೆ ಆಸೀನರಾದ ನಂತರನೇ ಯುದ್ಧ ಆರಂಭ ಆಗುತ್ತೆ. ಯುದ್ಧ ಆರಂಭ ಆಗಬೇಕಾದ್ರೆ ಮಧ್ಯದಲ್ಲಿ ಅರ್ಜುನ ಮತ್ತು ಕರ್ಣನಿಗೆ ಕರ್ಣಾರ್ಜುನರ ಯುದ್ಧ ಅಂತೇಳಿ ಬರ್ತದೆ ಸರ್. ಎದುರ ಬದರ ಆದಂಥ ಸಂದರ್ಭದಲ್ಲಿ ಯುದ್ಧ ಆರಂಭ ಆದ ನಂತರ ಇಬ್ಬರು ಸಮ ಪ್ರಮಾಣದ ವೀರರೇ ಅರ್ಜುನ ಮತ್ತು ಕರ್ಣ ಸರ್. ಆಗ ನೋಡ್ಕೊಂಡ್ರೆ ಕರ್ಣ ಇನ್ನೂ ಸ್ವಲ್ಪ ಎಸ್ ಸರ್. ಆವಾಗ ಇಬ್ಬರಿಗೂ ಎದುರು ಬದರ ಯುದ್ಧ ಆದಂಥ ಸಂದರ್ಭದಲ್ಲಿ ರಥದ ಮಧ್ಯದ ಭಾಗಕ್ಕೆ ಹೊಡೆದು ಸ್ಪರ್ಧೆ ಹೇಗೆ ಬಿದ್ದಿರ್ತಾರೆ, ರಥ ಹಿಂದೆ ಸರಿಸೋದು, ಕೊಲ್ಲೋದಲ್ಲ ಅಂದ್ರೆ ನನ್ನ ಶಕ್ತಿ ಹೆಚ್ಚು ನಿನ್ನ ಶಕ್ತಿ ಹೆಚ್ಚು ಅಂತೇಳಿ ಅಂದ್ರೆ ಆ ರೀತಿ ಯುದ್ಧದಲ್ಲಿ ಕೂಡ ಒಂದು ಸ್ಪರ್ಧೆ ಬಿದ್ದಿರ್ತೇವೆ ಸರ್. ಅವಾಗ ಅರ್ಜುನ ಕರ್ಣನ ರಥಕ್ಕೆ ಹೊಡೆದಾಗ 100 ಗಜ ಹಿಂದೆ ಹೋಗ್ತಾ ಇರ್ತೇವೆ ಸರ್. ಅದು ಕರ್ಣನ ರಥ ಸರ್. ಅದೇ ಕರ್ಣ ಬಾಣ ಬಿಟ್ಟಾಗ ಅರ್ಜುನನ ರಥ 1 ಗಜ ಹಿಂದೆ ಸೇರ್ತಾ ಇರುತ್ತೆ. ಅವಾಗ ಶ್ರೀಕೃಷ್ಣ ಸಾರಥಿ ಇರ್ತಾರಲ್ಲ ಸರ್, ಅವಾಗ ಏನಂತಾರೆ, ಬಲೆ ಕರ್ಣ ಬಲೆ ಅಂತಿರ್ತಾರೆ ಸರ್. ಅಂದರೆ ನಾನು ಅರ್ಜುನ್ಗೆ ಕೋಪ ಬಂದ್ಬಿಡುತ್ತೆ ಸರ್. ಯಾಕೆ ಕೋಪ ಅಂದರೆ ಇದನ್ನು ಕವಿಗಳು ಅನೇಕ ವರ್ಣಾತ್ಮಕವಾಗಿ ವರ್ಣನೆ ಮಾಡ್ತಾರೆ ಸರ್. ಅವೆಲ್ಲ ಕೃತಿಗಳನ್ನು ಓದಿದರೆ ಅದರ ರುಚಿ ಅರ್ಥ ಆಗುತ್ತೆ ಸರ್. ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಲೆ ಕರ್ಣ ಬಲೆ ಅಂತಿರ್ತಾರೆ. ಅವಾಗ ಅರ್ಜುನ ಸಿಟ್ಟು ಬಂದು ನಾನು ಯುದ್ಧ ಮಾಡಲ್ಲ, ನಾನು ಕೂತ್ ಬಿಡ್ತೀನಿ ಅಂತ ಕೂತ್ ಬಿಡ್ತಾರೆ ಸರ್. ಹಾಂ, ಯಾಕಂದ್ರೆ ನಾನು 100 ಗಜ ಹಿಂದೆ ಸರಿಸಿದ್ರು ಒಂದು ಮಾತು ನನಗೆ ಬಲೆ ಅಂತೇಳಿ ಹೇಳ್ತಲ್ಲ, ಶಬಾಷ್ ಹೇಳ್ತಾ ಇಲ್ಲ ನೀನು. ಕರ್ಣ 1 ಗಜ ಹಿಂದೆ ಸರಿಸಿದಾನೆ, ನೀವು ಅವನಿಗೆ ಬಲೆ ಕರ್ಣ ಬಲೆ. ಅವಾಗ ಆ ರಥದ ವಿಶೇಷತೆಯ ಕುರಿತು ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ ಸರ್. ಇದು ಮಾಮೂಲಿ ಜನರ ಭೂಮಿಯಲ್ಲಿ ತಯಾರು ಮಾಡಿದಂತಹ ರಥ ಅಲ್ಲ, ಇದು ಇಂದ್ರನ ಐರಾವತ ರಥ ಸರ್. ಸಾಕ್ಷಾತ್ ಐರಾವತ ಅದು ರಥ ಸರ್. ಅದು ಆ ರಥಕ್ಕೆ ಸಾರಥಿಯಾಗಿ ಭೂಮಂಡಲದ ಒಡೆಯ ನಾನೇ ಕೂತಿದ್ದೀನಿ, ಶ್ರೀಕೃಷ್ಣ ಸಾರಥಿ. ಇನ್ನು ಪಾಶುಪಶಾಸ್ತ್ರವನ್ನು ಪಡೆದಂತಹ ನೀನು ಮತ್ತು ಗಾಂಡಿವಿಯನ್ನು ಪಡೆದಂತಹ ನೀನಿದೆಯಾ, ಜೊತೆಗೆ ಭೂಮಂಡಲದ ಅಧಿಪತಿಯಾದಂತಹ ಆಂಜನೇಯ ಮೇಲುಗಡೆ ಕೂತಿದ್ದಾನೆ. ಇಂತಹ ಬಲಾಢ್ಯವಾದಂತಹ ರಥವನ್ನು 1 ಗಜ ಅಲ್ಲ 1 ಗಜ ಸರಿಸಿದರೂ ಕೂಡ ಶಭಾಷತೆ ಹೇಳಬೇಕು, ಸಾಮಾನ್ಯರಿಗೆ ಇದನ್ನು ಅಲ್ಲಾಡ್ಸೋಕ್ಕೂ ಕೂಡ ಆಗಲ್ಲ ಅಂತೇಳಿ ಹೇಳ್ತಾನೆ ಸರ್. ಅವಾಗ ಅಂಥದ್ದಲ್ಲಿ ಕರ್ಣ ಇದನ್ನು 1 ಗಜ ತಡೆದಿದ್ದಾನೆ, 1 ಗಜ ಹಿಂದ್ಗಡೆ ಹಾಕ್ತಿದ್ದಾನೆ. ನಿನ್ನ 100 ಗಜ ಅವನ ರಥ ಹಾಕೋದಕ್ಕಿಂತನೂ ಅವನು 1 ಗಜ ಸರಿಸಿದ್ದೇ ಶ್ರೇಷ್ಠ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಆಂಜನೇಯ ಮೇಲುಗಡೆ ಇರೋದನ್ನು ಕುರಿತು ಶ್ರೀಕೃಷ್ಣ ಭಾಳ ವರ್ಣಾತ್ಮಕವಾಗಿ ವಿವರಣೆ ಮಾಡ್ತಾನೆ ಸರ್. ಅಂದರೆ ಆತನ ಶಕ್ತಿ ಎಷ್ಟು, ಶಕ್ತಿ ಎಷ್ಟು, ಯಾಕಂದರೆ ರಾಮಾಯಣದಲ್ಲಿ ಬರ್ತಕ್ಕಂತಹ ಸಂದರ್ಭದಲ್ಲಿ ಇಡೀ ಪರ್ವತವನ್ನೇ ತೆಗೆದುಕೊಂಡು ಬಂದಿರ್ತಾನೆ ಸರ್. ಸಂಜೀವಿನಿ ಗುಡ್ಡ, ಸಂಜೀವಿನಿ ಗುಡ್ಡನೇ ತಂದಿರ್ತಾನೆ. ಇಂತಹ ಬಲಶಾಲಿಯಾದ ವ್ಯಕ್ತಿ ನಮ್ಮ ರಥದ ಮೇಲಿದ್ದಾನೆ, ಇಂತಹ ರಥವನ್ನು ಹಿಂದೆ ಸರಿಸುವುದಂದ್ರೆ ಸಣ್ಣ ಮಾತಲ್ಲ ಅಂತ ಹೇಳ್ತಾರೆ ಸರ್. ನೋಡಿ ಎಸ್ ಸರ್, ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇಲ್ಲಿಂದ ನೋಡಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಈ ತುಂಗಭದ್ರ ನದಿ ಕಾಣ್ತಾ ಇದೆಯಲ್ಲ. ಈಗ ಬೇಸಿಗೆ ಬಿರು ಬೇಸಿಗೆ ಸಮಯ ನಾವು ಹತ್ತಿರೋದು, ಅದು ಮಠ ಮಠ ಮಧ್ಯಾಹ್ನ ಬೆಳಗ್ಗೆ ಹತ್ತಬೇಕಂತೆ ಇರಲಿ. ಇನ್ನೀವೇ ಚೆನ್ನಾಗಿದೆ ನದಿ. ಈ ಹಂಪಿ ಮತ್ತು ಆನೆಗುಂದಿಯನ್ನು ಬೇರ್ಪಡಿಸಿದೆ, ಡಿವೈಡ್ ಮಾಡಿದೆ. ನದಿಯ
ದಕ್ಷಿಣ ಕಿರುವಂತದ್ದು ಹಂಪಿ ನದಿಯ ಉತ್ತರ ಕಿರುದು ಆನೆಗುಂದಿ ಸೋ ಎರಡು ಸಂಸ್ಥಾನಗಳೇ ಒಂದು ಕಾಲದಲ್ಲಿ ಎಸ್ ಸರ್ ಬಹಳ ದೊಡ್ಡ ಸಂಸ್ಥಾನಗಳು ಆಮೇಲೆ ಯಾವ ಸೇತುವೆ ತರ ಕಾಣ್ತೀರ ನೋಡಿ ಸರ್ ಇಲ್ಲಿ ಹಾ ಸರ್ ಆಗಿನ ಕಾಲಕ್ಕೆ ಒಂದು ಸೇತುವೆ ರೆಡಿ ಮಾಡಿರ್ತಾರೆ ಸರ್ ಅದರ ಮೇಲ್ಭಾಗ ಬಿದ್ದು ಹೋಗಿದೆ ಸರ್ ಅದು ಅಲ್ಲಿ ನಾವು ಪುರಂದರ ಮಂಟಪ ಅಲ್ಲಿ ಇದೆ ನೋಡಿ ಸರ್ ಅದ ಪುರಂದರ ಮಂಟಪ ಹಾ ಸರ್ ಅಲ್ಲಿ ಮೇಲ್ಗಡೆ ಆ ಬ್ರಿಡ್ಜ್ ತರ ಕಂಬಗಳು ಕಾಣ್ತಾ ಇದೆ ಸರ್ ಅಲ್ಲಿ ಕೆಳಗಡೆ ಪುರಂದರ ಮಂಟಪ ಸರ್ ಅದ ಪುರಂದರದಾಸರ ಹಾಡ್ತಿರ್ತಾರಲ್ಲ ಪುರಂದರದಾಸರು ಹಾಡ್ತಿರ್ತಾರೆ ಸರ್ ಅಲ್ಲಿ ಸಮೀಪ ಹೋಗಿ ಕೇಳಿದ್ರೆ ಸರ್ ಅವರಿಗೆ ಸಂಗೀತನೇ ಬೇಕಾಗಂಗಿಲ್ಲ ಯಾಕಂದ್ರೆ ಆ ನೀರು ಅಷ್ಟು ಜುಳು 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 ಸಂಗೀತ ಮಾಡ್ತಾ ಇರುತ್ತೆ ಸರ್ ಅಲ್ಲಿ ಅದೇ ಹಿನ್ನೆಲೆ ಸಂಗೀತ ಅವರು ಹಾ ಹಿನ್ನೆಲೆ ಸಂಗೀತ ಸರ್ ಅಲ್ಲಿ ಪ್ರಕೃತಿ ಗಾಳಿ ತಂಪು ಅದ್ಭುತವಾಗಿದೆ ಸರ್ ಅದು ಸುಮಾರು ಆ ಕಂಬಗಳ ಬೃಹತ್ ಗಾತ್ರದ ಕಂಬಗಳು ವಾವ್ ಅದ್ಭುತ ಇದೆ ಸರ್ ಅಲ್ಲಿ ಅಲ್ಲಿಗೆಲ್ಲ ಹೋಗ್ತೀವಲ್ಲ ನಾವು ಹಾ ಹೋಗ್ತೀವಿ ಸರ್ ಅಲ್ಲಿ ಇಂತ ಕಡೆ ಒಂದು ಸಾಮ್ರಾಜ್ಯ ಕಟ್ಟಬಹುದು ಅಂತ ಒಂದು ವಿಷನ್ ಬಂತು ನೋಡಿ ಸರ್ ಫಸ್ಟ್ ಹೋಗಿ ಅದೇ ದೊಡ್ಡ ಆಗಿನ ನೋಡಿ ರಾಮಾಯಣ ಕಾಲದಲ್ಲಿಯೂ ಕೂಡ ಈ ಒಂದು ಸ್ಥಳದ ಪ್ರತೀತಿ ಇದೆ ಅಂದ್ರೆ ರಾಮಾಯಣ ನಡೆದು ಕೂಡ ಈಗ ನಾವು ಸುಮಾರು ಒಂದು 5 ರಿಂದ 6000 ವರ್ಷಗಳ ಹಿಂದೆ ಇಂತ ಒಂದು ಇಲ್ಲಿ ಕಿಸ್ಕಿಂದೆ ಅಂತಕಂತ ಒಂದು ಸಾಮ್ರಾಜ್ಯ ಇತ್ತು ಅಂದ್ರೆ ಅದು ಒಂದು ವಾನರ ಸಾಮ್ರಾಜ್ಯ ಇತ್ತು ಅಂದ್ರೆ ಆಗಿನ ಕಾಲದಿಂದಲೂ ಈ ಒಂದು ಸ್ಥಳ ಈಗಲೂ ಇದೆ ಅಂದ್ರೆ ಈ ಒಂದು ಸ್ಥಳದ ಮಹತ್ವ ಮತ್ತು ಪೌರಾಣಿಕ ಹಿನ್ನೆಲೆ ಮತ್ತು ಧಾರ್ಮಿಕತೆಯಿಂದ ಎಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಆಮೇಲೆ ಸರ್ ಇದು ಕಿಷ್ಕಿಂದೆ ನೀವು ವಾನರರ ಒಂದು ಸೇನೆ ಇತ್ತು ಅಂದ್ರಲ್ಲ ಆಮೇಲೆ ಇದು ನೋಡಿ ಪೂರ್ತಿ ಗುಡ್ಡಗಾಡು ವಾನರರು ಅಂದ್ರೆ ಕಪಿಗಳು ನೋಡಿ ಅಂದ್ರೆ ಆ ತರದವರು ಕಪಿ ತರದ ಮಾನವರು ಬದುಕೋಕೆ ಬಹಳ ಸೂಕ್ತವಾದ ಪ್ರದೇಶ ನೋಡಿ ಬಂಡೆ ಮರ ಕಲ್ಲು ಗುಡ್ಡ ಗವಿಗಳು ಗುಹೆ ಗುಹೆ ನಿಜ ಸರ್ ಅದಾದ ನಂತರ ನಾವು ರಾಮಾಯಣದಲ್ಲಿ ಉಲ್ಲೇಖ ಆದ ನಂತರ ಸರ್ ನೆಕ್ಸ್ಟ್ ಶಿಲಾಯುಗ ಕಾಲದಲ್ಲಿ ಅಂದ್ರೆ ಮನುಷ್ಯ ಅಲಿಮಾರಿ ಜೀವನವನ್ನ ನಡೆಸತಕ್ಕಂತ ಸಂದರ್ಭದಲ್ಲಿ ಇನ್ನು ಆತ ಒಂದ ಕಡೆ ನೆಲೆ ನಿಂತಿರಲಿಲ್ಲ ಅಲಿಮಾರಿ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡತಕ್ಕಂತ ಸಂದರ್ಭದಲ್ಲಿಯೂ ಕೂಡ ಅಂತಹ ಮಾನವರು ಕೂಡ ಇಲ್ಲಿ ಬದುಕಿರ್ತಾರೆ ಸರ್ ಅದಕ್ಕೆ ಸಂಬಂಧಪಟ್ಟಂತಹ ರಾಕ್ ಪೇಂಟಿಂಗ್ಸ್ ಆಗಿರ್ಬೋದು ಅನೇಕ ಕುರುಹುಗಳನ್ನು ನಾವು ಇಲ್ಲಿ ಕಾಣ್ತೀವಿ ಸರ್ ಈ ಪ್ರದೇಶದಲ್ಲಿ ಹಾ ಸರ್ ಈ ಒಂದು ಪ್ರದೇಶದಲ್ಲಿ ಸರ್ ಓಕೆ ಹೀಗಾಗಿ ಈ ಸ್ಥಳ ಆನೆಗುಂದಿ ಏನು ಸ್ಥಳ ಇದೆ ಸರ್ ಬಹಳಷ್ಟು ಪ್ರಾಚೀನತೆ ಪಡೆದುಕೊಂಡಂತ ಒಂದು ಸ್ಥಳ ಸರ್ ಸರ್ ಅಲ್ಲಿ ಈ ಗುಡ್ಡಗಳು ದಾಟ ಆ ಕಡೆ ಕಾಣೋದು ಐ ಥಿಂಕ್ ಹೊಸಪೇಟೆ ಅದೇ ಐರನೂರು ಗುಡ್ಡಗಳು ಇರಬೇಕು ಅಲ್ವಾ ಸರ್ ಹಾ ಇಲ್ಲಿ ಇಲ್ಲಿಂದ ನೇರವಾಗಿ ನಾವು ಕಾಣ್ತಾ ಇದ್ದೀವಿ ನೋಡಿ ಸರ್ ಅಲ್ಲಿ ಮೇಲ್ಗಡೆ ವೈಟ್ ಇದೆ ಇದೇ ಸಮಾನಾಂತರವಾಗಿ ಒಂದು ಪರ್ವತ ಕಾಣ್ತಾ ಇದ್ದೀವಿ ನೋಡಿ ಸರ್ ಮೇಲ್ಗಡೆ ಒಂದು ಗುಡಿ ಇದೆ ವೈಟ್ ಅದು ಮಾತಂಗ ಪರ್ವತ ಅಂತ ಸರ್ ಮಾತಂಗ ಇಲ್ಲಿ ಪರ್ವತಗಳು ಬಹಳ ಶ್ರೇಷ್ಠತೆಯನ್ನು ಪಡೆದುಕೊಂಡಿದ್ದಾವೆ ಸರ್ ಎತ್ತರವಾದಂತಹ ಸ್ಥಳ ಬಹಳಷ್ಟು ಮುಖ್ಯವಾದದ್ದು ಸರ್ ಇದು ಅಂಜನಾದ್ರಿ ಪರ್ವತ ಅದು ಮಾತಂಗ ಪರ್ವತ ಅಲ್ಲಿ ಪಕ್ಕದಲ್ಲಿ ಗಂಧ ಮಾಧವನ ಪರ್ವತ ಋಷ್ಯಶೃಂಗ ಪರ್ವತ ಇದು ಋಷ್ಯಶೃಂಗ ಋಷ್ಯಶೃಂಗ ಪರ್ವತ ಇನ್ನು ಅಲ್ಲಿ ಮಾಲ್ಯವಂತ ರಘುನಾಥ ಪರ್ವತ ಒಂದು ಸ್ವಲ್ಪ ದೂರದಲ್ಲಿ ಕಾಣುತ್ತೆ ಸರ್ ಬರುವಾಗ ಅಲ್ಲಿ ಸರ್ ಇಲ್ಲಿ ಪರ್ವತಗಳು ಕೂಡ ಅಲ್ಲಿ ಹೇಮಕೂಟ ಪರ್ವತ ಸರ್ ಅದು ಇಲ್ಲಿ ಕಾಣಲ್ಲ ಋಷ್ಯ ಮುಖ ಪರ್ವತದ ಆ ಕಡೆ ಕಾಣುತ್ತೆ ಸರ್ ಓಕೆ ಈ ಎಲ್ಲ ಪರ್ವತಗಳು ಕೂಡ ಒಂದೊಂದು ಐತಿಹಾಸಿಕತೆಯನ್ನು ಪಡೆದುಕೊಂಡಿದೆ ಸರ್ ಧಾರ್ಮಿಕತೆಯಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿವೆ ಸರ್ ಗವಿದೆ ಸರ್ ಅದು ಹಾ ನೋಡಿ ಸರ್ ಇಲ್ಲಿ ಅಂಜನಾದ್ರಿ ಪರ್ವತಕ್ಕೆ ಮುಂಚಿತವಾಗಿ ಬರಲಿಕ್ಕೆ ನಿಖರವಾದ ಇದೇ ದಾರಿ ಅಂತ ಇರಲಿಲ್ಲ ಓಕೆ ಅದೇ ಹೋಗ್ತಾರೆ ಮೆಟ್ಲು ಅವಾಗೆಲ್ಲ ಇಲ್ಲಿ ನೋಡಿ ಅಲ್ಲಿ ದಾರಿ ಕೂಡ ಇದೆ ನೋಡಿ ಹಿಂಗಾಸಬೇಕಾದ ದಾರಿ ಕೂಡ ಇದೆ ಇವಾಗೆಲ್ಲ ಅಲ್ಲಿ ಡಸ್ಟ್ಬಿನ್ ಹಾಕಿ ಇದನ್ನ ಮಾಡಿದ್ದಾರೆ ಕಸ ಹಾಕಿಬಿಟ್ಟಿದ್ರೆ ಕಸ ಹಾಕಿಬಿಟ್ಟಿದ್ದಾರೆ ಅಂದ್ರೆ ಈ ಬಂಡೆ ಸಂದ್ರೆ ತುಳ್ಕೊಂಡು ಹೋಗೋರು ಜನ ಹಾ ಸರ್ ಇಲ್ಲಿ ನೋಡಿ ಸರ್ ಯಾಕಂದ್ರೆ ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಆ ವ್ಯವಸ್ಥೆ ಇದ್ದಿಲ್ಲ ಸರ್ ಇಲ್ಲಿ ನೋಡಿ ಅತ್ಯಂತ ಚಿಕ್ಕ ಬಂಡೆ ಸರ್ ಇದು ಹೌದು ಇವಾಗ ಇಲ್ಲಿ ಮಧ್ಯದಲ್ಲಿ ದಾರಿ ಮಾಡ್ಕೊಂಡಿದ್ದಾರೆ ಸರ್ ದಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಕೆಳಗಡೆ ಬಿಸಿ ಇತ್ತು ಇಲ್ಲಿ ಬಂದ ಸ್ವಲ್ಪ ತಂಪಾಯ್ತು ಹೊರಗಡೆ ಎಲ್ಲ ಈಗ ನಮ್ಮ ಫುಲ್ ಬಹಳಷ್ಟು ಹೀಟ್ ಇದೆ ಸರ್ ಈಗ ನಾವು ಈಗ ಬಂದಂತಹ ಅನುಭವ ನಮಗೆ ಅನ್ಸುತ್ತೆ ಸರ್ ಈ ಬಂಡೆ ತೆಳಗಡೆ ಬಂದ ತಕ್ಷಣ ನಮಗೆ ಅತ್ಯಂತ ಏಕದಮ್ ವಾತಾವರಣ ಫುಲ್ ಎ ಸಿ ಹಾಕಿದಾಗಿದೆ ನೋಡಿ ಸರ್ ಅಂದ್ರೆ ಈ ಪರ್ವತ ರಚನೆ ಇರೋದನ್ನೇ ಹಾಗೆ ಸರ್ ಮೇಲ್ಗಡೆ ಬಂಡೆ ಕಾಯತ್ತೆ ಬಟ್ ಕೆಳಗಡೆ ಅತ್ಯಂತ ಏಕದಮ್ ಎ ಸಿ ಹಾಕಿದಾಗಿರುತ್ತೆ ಕೂಲ್ ಆಗಿರುತ್ತೆ ನೋಡಿ ಸರ್ ತಂಪಾದ ಗಾಳಿ ಹೇಗೆ ಬರುತ್ತೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ ಬಂಡೆ ಸರ್ ಅಂದ್ರೆ ಮೇಲ್ಗಡೆ ಮೇಲ್ಗಡೆ ಬಿಸಿಲು ಬಿದ್ದು ಬಂಡೆ ಕಾಯ್ತಿರ್ತಲ್ಲ ಅದು ಕೆಳಗೆ ಬರಲ್ಲ ಕೆಳಗಡೆ ಬರಲ್ಲ ಸರ್ ಈ ಬಂಡೆ ಹಿಡಿದು ಇಟ್ಕೊಳುತ್ತೆ ಸರ್ ಅದಕ್ಕಾಗಿ ಎಷ್ಟು ತಂಪ ನೋಡಿ ಸರ್ ಇದು ನಾವು ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಸರ್ ಇದನ್ನ ಸ್ವತಃ ಅನುಭವಿಸ್ಬೇಕು ಸರ್ ಅವಾಗ ಗೊತ್ತಾಗುತ್ತೆ ಸರ್ ಇಲ್ಲಿ ಹಿಂಗೆಲ್ಲ ಸಂದಿಲ್ ತೂರ್ಕೊಂಡು ಮುಂಚಿತವಾಗಿ ಎಲ್ಲ ಕೆಲವೊಂದಿಷ್ಟು ಕಡೆ ದಾರಿ ಇತ್ತು ಸರ್ ಕೆಲವೊಂದಿಷ್ಟು ಕಡೆ ಒಂದು ದಾರಿ ಮಾಡ್ಲಿಕ್ಕೆ ಇಲ್ಲಿ ಹೊಡೆದಿದ್ದಾರೆ ನೋಡಿ ಸರ್ ಇಲ್ಲಿ ಕಟ್ ಮಾಡಿದ ಕಲ್ಲನ್ನ ಈ ಕಡೆ ಕೆಲವೊಂದಿಷ್ಟು ಹಾಕಿದಾರೆ ಸರ್ ಐನೂರ 75 ಸ್ಟೆಪ್ ಮುಗಿತಾ ಬಹುಶಃ ಮುಗಿತು ಇಲ್ಲಿ ನೋಡಿ ಸರ್ ಹತ್ತುವಾಗ ಇಲ್ಲಿ ಅತ್ಯಂತ ನಿಧಾನಕವಾಗಿ ಹತ್ತಬೇಕು ಸರ್ ಇಲ್ಲಿ
ಒಂದು ಬಂಡೆಗಲ್ಲಲ್ಲಿ ಪೂರ ಡೌನ್ ಆಗಿ ಹೋಗಬೇಕು ಸರ್ ಇಲ್ಲಿ ನೋಡಿ ವಾತಾವರಣ ಕೂಡ ಎಷ್ಟು ಕೋಲ್ಡ್ ಆಗಿದೆ ಅಲ್ಲ ಈ ಮೆಟ್ಲ ಹಾಕೋ ಕೆಲಸಗಾರರು ಪಾಪ ಹೆಂಗ್ ಕೆಲಸ ಮಾಡಿದ್ರು ಅಂತ ಹೌದು ಸರ್ ಅದೇ ನಾನು ಹೇಳಿದೆ ಸರ್ ಆಗಲೇ ಹೇಳಬೇಕಾದ್ರೆ ಈ ಒಂದು ಒಂದು ಬಾರಿ ಮೇಲ್ಗಡೆ ಅಲ್ಲಿ ಯಾವುದೋ ಒಂದು ಕಟ್ಟಡದ ಕೆಲಸ ನಡೆದಾಗ ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು ಸರ್ ನಾವು ಆ ಸಂದರ್ಭದಲ್ಲಿ ಆಂಜನೇಯನಿಗೆ ಜನ್ಮಸ್ಥಳಕ್ಕೆ ಇಲ್ಲಿ ಮೇಲ್ಗಡೆ ಪರ್ವತಕ್ಕೆ ಭೇಟಿ ಕೊಟ್ಟಿದ್ದೆ ಸರ್ ಅವಾಗ ನಾವು ದಾರಿಯಲ್ಲಿ ಬರಬೇಕಾದ್ರೆ ಅಲ್ಲಿ ಪಾಪ ಕೆಲಸಗಾರರು ಏನಿದ್ರು ಇಟ್ಟಿಗೆ ಆಗಿರಬಹುದು ಸಿಮೆಂಟ್ ಆಗಿರಬಹುದು ಒಂದು ಚೀಲದಲ್ಲಿ ಅರ್ಧ ಬಾಗ್ ಮಾಡ್ಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ರು ಸರ್ ಅವರು ಅಂದ್ರೆ ಆ ಕೆಲಸಗಾರರಿಂದ ಇಲ್ಲಿ ಇಲ್ಲದೆ ಇರಬಹುದು ಬಟ್ ಪ್ರತಿಯೊಬ್ಬ ಕೆಲಸಗಾರನ ಕೆಲಸ ನಿಂದನೇ ನಾವು ಇಷ್ಟು ಮೇಲ್ಗಡೆ ಹತ್ತಾ ಇರೋ ಸರ್ ಇಲ್ಲಿ ಮತ್ತು ಮೇಲ್ಗಡೆ ಏನಾದರೂ ಡೆವಲಪ್ಮೆಂಟ್ ಆಗತ್ತಂದರೆ ಒಬ್ಬ ವ್ಯಕ್ತಿಯ ಕೆಲಸಗಾರನ ಶ್ರಮ ಸರ್ ಯಾಕಂದರೆ ನಾವು ಬರೀ ಕೈನಿಂದ ಇಲ್ಲಿ ಹತ್ತಲಿಕ್ಕೆ ಆಗ್ತಾಯಿಲ್ಲ ಸರ್ ಈಗ ಅವರು ಪ್ರತಿ ಬಾರಿ ಒಂದು ದಿನಕ್ಕೆ ಕೆಲಸಕ್ಕಂತ ಬಂದರೆ ಸುಮಾರು ಒಂದು 15-20 ಬಾರಿ ಹತ್ತಿ ಮೇಲ್ಗಡೆ ಮಾಲನ್ನು ಸಾಗಿಸ್ಬೇಕು ಸರ್ ಓ ಲಾರಿ ಏನು ಬಂದ ಮೇಲ್ಗಡೆ ಸಿಮೆಂಟು ಜಲ್ಲಿ ಹಾಕಲ್ಲ ಏನು ಬರಲ್ಲ ಸರ್ ಕೆಳಗಡೆ ಹಾಕುತ್ತೆ ಇಲ್ಲಿ ಉತ್ಕೊಂಡು ಹೋಗುತ್ತೆ ಕೆಳಗಡೆ ಏನೋ ಮೇಲ್ಗಡೆ ಏನಾದರೂ ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಂದರೆ ಕೆಲಸಗಾರರ ಶ್ರಮನೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಇದೆ ಸರ್ ಅಯ್ಯೋ ದೇವ್ರೆ ಇಲ್ಲಿ ವಿಶೇಷವಾಗಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಹನುಮಂತ ಒಬ್ಬ ಭಕ್ತ ಸರ್ ಎಷ್ಟಂದರೆ ತನ್ನ ಭಕ್ತಿಯಿಂದನೇ ಶ್ರೀರಾಮಚಂದ್ರನ ಎದೆಯಲ್ಲಿ ಇಟ್ಕೊಂಡಿರ್ತಾನೆ ಸರ್ ಅದನ್ನು ನಾವು ಅನೇಕ ಘಟನೆಗಳಲ್ಲಿ ಕೂಡ ಉಲ್ಲೇಖಗಳು ಕೂಡ ಕಾಣ್ತ ರಾಮಾಯಣದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿ ಹನುಮಂತನಿಗೂ ಕೆಲವೊಂದಿಷ್ಟು ಈಗ ಪ್ರಸ್ತುತ ಭಕ್ತರಿದ್ದಾರೆ ಸರ್ ಎಂತಹ ಭಕ್ತರಂದರೆ ಈಗ ನಾವು 575 ಮೆಟ್ರಿಲ್ಗಳ ದಾತ್ಕೊಂಬಂದು ಸರ್ ಈಗ ನಮಗೆ ಸುಮಾರು ಒಂದು 10 ಕೆಜಿ ಏನಾದರೂ ತೆಗೆದುಕೊಂಡು ಬಾ ಅಂದರೆ ಆಗೋದಿಲ್ಲ ಸರ್ ಈಗ ಬರಲ್ಲ ಅಂದ್ಬಿಡ್ತೀವಿ ಇಲ್ಲಿ ಮೇಲ್ಗಡೆ ದಾಸೋಹ ಅಂತ ಇದೆ ಸರ್ ದಾಸೋಹಕ್ಕೆ ಸಂಬಂಧಪಟ್ಟಂಥ ಏನಾದರೂ ಒಂದು ವಸ್ತುಗಳನ್ನು ಮೇಲ್ಗಡೆ ತರಬೇಕಾಯ್ತಂದ್ರೆ ಒಬ್ಬರು ಭಕ್ತರ ಪರಾಕಾಷ್ಠೆ ಹೇಗಿರುತ್ತೆ ಅಂದರೆ ಆಂಜನೇಯನ ಭಕ್ತಿಯ ಪರಾಕಾಷ್ಠೆ ಹೆಂಗೆ ಕರಿತು ಅಂದರೆ ಅವರು ಚಾಲೆಂಜಿಂಗ್ ಮೇಲೆ ತರ್ತಿರ್ತಾರೆ ಸರ್ ಅಂದರೆ 50 ಕೆಜಿ ಅಕ್ಕಿ ಚೀಲ ಆಗಿರ್ಬೋದು ಸರ್ ಇಲ್ಲ 1 ಕ್ವಿಂಟಲ್ವರೆಗೆ ಆಗಿರ್ಬೋದು ಒಬ್ಬೊಬ್ಬರು ಎಂತಹ ಸಾಧನೆ ಮಾಡಿದಾರಂದ್ರೆ ಸರ್ ಇಲ್ಲಿ 1 ಕ್ವಿಂಟಲ್ 25 ಕೆಜಿ ಭಾರವನ್ನು ಹೊತ್ಕೊಂಡು ಅಕ್ಕಿ ಚೀಲಗಳನ್ನು ಹೊತ್ಕೊಂಡು ಮೇಲ್ಗಡೆ ಬಂದವರು ಇದ್ದಾರೆ ಸರ್ ಹಾಂ ಸರ್ ಅಷ್ಟು ಏನಂದ್ರೆ ಈ ಒಂದು ಆಂಜನೇಯನಿಗೆ ಏನಂದ್ರೆ ಭಕ್ತರು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಿದ್ದಾರೆ ಸರ್ ಆದರೆ ಏನು ನಿಂತ್ಕೊಂಡಿಲ್ಲ ಹೊತ್ಕೊಂಡು ಹೊತ್ಕೊಂಡು ಬರ್ತಾರೆ ಹಾಂ ಸರ್ ಅಂದರೆ ಅವ್ರು ಯಾರು ಅವ್ರು ಎಂಟ್ರಿ ಮಾಡ್ಬೇಕಲ್ಲ ನಾವು ಇಲ್ಲ ಸರ್ ಅಂದ್ರೆ ಆ ರೀತಿ ಜನರು ಇದು ಸಿಗೋದಿಲ್ಲ ಸರ್ ಈಗ ಭಕ್ತಿ ಇದು ಹಾಂ ಭಕ್ತಿ ಸರ್ ಅಷ್ಟು ಒಂದು ವಿಶೇಷತೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಹನುಮಂತ ಹೇಗೆ ಭಕ್ತ ಹನುಮಂತನಿಗೆ ತನ್ನದೇ ಆದಂತಹ ಒಂದು ಭಕ್ತರ ಪಡೆಯೇ ಇದೆ ಸರ್ ಇವಾಗ ನಾವು ಏನ್ ಬಂದಲ್ಲ ಸರ್ ಇದೇ ನೋಡಿ ಸರ್ ಆಂಜನೇಯ ದೇವಸ್ಥಾನ ಆಂಜನೇಯ ಅಂದ್ರೆ ಅಂದ್ರೆ ಆಂಜನೇಯ ಜನಿಸಿದಂತ ಒಂದು ಪರ್ವತದ ಮೇಲ್ಗಡೆ ಇದೆ ಸರ್ ಮೇಲ್ಗಡೆ ಟಾಪ್ ಅಲ್ಲಿ ಇದೆ ಸರ್ ಇಲ್ಲೇ ಅಂಜನಾ ದೇವಿ ಆಂಜನೇಯನಿಗೆ ಏನಂದ್ರೆ ಒಂದು ಜನ್ಮ ನೀಡಿದ ಸ್ಥಳ ಅಂತ ಹೇಳಿ ಅಂದ್ರೆ ನಾವು ಇದನ್ನ ತಿಳಿಸ್ತೀವಿ ಸರ್ ಹಾ ಗುಡಿ ಒಳಗಡೆ ಆಂಜನೇಯನ ದರ್ಶನ ಮಾಡೋಣ ಅಲ್ಲಿ ಎಲ್ಲ ನೋಡಿದ್ರೆ ಕಲ್ಲಿನ ಇದು ಇಲ್ಲಿ ಒಂದು ದೇವಸ್ಥಾನ ಏನು ನಾವು ನೋಡ್ತೀವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂದ್ರೆ ನಾವು ಇವಾಗ ಅಂಜನಾದ್ರಿ ಪರ್ವತದ ತುತ್ತ ತುದಿಯಲ್ಲಿ ಇಲ್ಲಿ ಇಲ್ಲೇ ಸರ್ ಒಳಗಡೆ ಅದೇನು ದೇವಸ್ಥಾನ ಇದೆ ಬಟ್ ಇದೇ ಬೆಟ್ಟದ ಮೇಲೆ ಈ ಬೆಟ್ಟದ ಮೇಲೆ ಸರ್ ಓಕೆ ಅಂದ್ರೆ ಹನುಮಂತ ತನ್ನ ಇಡೀ ಬಾಲ್ಯ ಜೀವನವನ್ನ ಇಲ್ಲೇ ಕಳೆದಿದ್ದಾನಂತ ಸರ್ ಅಂದ್ರೆ ಬಾಲ್ಯ ಜೀವನದಲ್ಲಿ ಅನೇಕ ಹನುಮಂತನ ಪೌಡಗಳನ್ನ ನಾವು ನೋಡ್ತೀವಿ ಸರ್ ಇಲ್ಲಿಂದ ಸೂರ್ಯ ಮುಂಜಾನೆ ಉದಯಿಸುವಾಗ ಸೂರ್ಯನ ಒಂದು ಮಾವಿನ ಹಣ್ಣಿನ ತರ ಕಾಣುತ್ತೆ ಸರ್ ಅವಾಗ ಅದನ್ನೇ ಸೂರ್ಯನನ್ನೇ ತಿನ್ಲಿಕ್ಕೆ ಹೋದಂತ ಘಟನೆಗಳನ್ನ ನಾವು ಉಲ್ಲೇಖ ನೋಡ್ತೀವಿ ಸರ್ ಅನೇಕ ಇದ ಆಂಜನೇಯನ ಪೌಡಗಳನ್ನ ನಾವು ಕಾಣ್ತೀವಿ ಸರ್ ಓಕೆ ಅದರಲ್ಲಿಯೂ ಕೂಡ ಅಂತ ಒಂದು ಆಂಜನೇಯನ ಹುಟ್ಟಿದ ಸ್ಥಳಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರ್ ಹನುಮಂತ ಹುಟ್ಟಿ ಬಾಲ್ಯ ಕಳೆದ ಜಾಗ ಇದು ನಮ್ಮ ಊರಲ್ಲಿ ನಾವು ಆಟಾಡಿರ್ತೀವಲ್ಲ ಹಾಗೆ ಚೆನ್ನಾಗಿದ್ದೀರಾ ಬನ್ನಿ ಸರ್ ಭಕ್ತರು ಏನು ಹರಕೆ ಕಟ್ಕೊಂಡಿದ್ದಾರೆ ಇಷ್ಟೊಂದು ಕಾಯಿ ಹೊಡ್ಬಿಡೋ ನೋಡಿ ಓ ಗಾಡ್ ಆ ಕಾಲ್ ಫುಲ್ಲು ಬೆಂಕಿ ಬೆಂಕಿ ಜನರು ಈ ರೀತಿ ನಾವು ಅನೇಕ ಉಲ್ಲೇಖಗಳನ್ನ ಕಾಣ್ತೀವಿ ಸರ್ ಜನರು ಹಿಂದೂ ಸಂಪ್ರದಾಯ ಪ್ರಕಾರ ತಮ್ಮ ಹರಕೆಗಳ ಈಡೇರಿಸುವ ಸಲುವಾಗಿ ಆಂಜನೇಯನಿಗೆ ಹರಕೆಯನ್ನು ಕಾಯ್ಕ
ಇಷ್ಟ ತಮ್ಮ ಹರಕೆ ತೀರುತ್ತೆ ಸರ್ ಹರಕೆ ತೀರಿಸಿ ಕೋರಿಕೆಗಳು ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಇಂತ ಬೆಟ್ಟದಲ್ಲಿ ಎಲ್ಲೂ ಗಿಡಗಳು ಇದಿಲ್ಲ ನೋಡಿ ಸರ್ ಇದಕ್ಕೆ ಏನು ನೀರಿಲ್ಲ ಇದಿಲ್ಲ ಆದರೂ ಕೂಡ ಇಂತ ಒಂದು ಮರ ಇಲ್ಲಿದೆ ಓ ಬಂಡೆ ಮೇಲೆ ಬೆಳೆದಿರೋ ವಿಶೇಷತೆ ಸರ್ ಇದು ಎಲ್ಲ ಮಣ್ಣು ತಗೋತಾ ಎಲ್ಲ ನೀರು ತಗೋತಾ ಎಲ್ಲ ಮಣ್ಣು ಇಲ್ಲ ಇದಿಲ್ಲ ನೋಡಿ ಸರ್ ಆ ಕಡೆ ಎಲ್ಲ ಕಂಪ್ಲೀಟ್ ಬಂಡೆನೇ ಇದೆ ಈ ಗಿಡ ಆಗಿರಬಹುದು ಅಲ್ಲಿ ಇರತಕ್ಕಂತ ಆ ಗಿಡ ಆಗಿರಬಹುದು ಸರ್ ಇದೆ ನಾವು ನೋಡ್ತಾ ಇದ್ದೀವಿ ಸರ್ ದೇವಾಲಯ ಆ ಗರ್ಭಗುಡಿಯಲ್ಲಿ ಏನು ಆಂಜನೇಯ ದೇವ ಕಾಣ್ತಾ ಇದ್ದಾನೆ ಸರ್ ಹನುಮಂತ ಜನಿಸಿದ ಅಂತಕ್ಕಂತ ಒಂದು ಪ್ರತೀತಿ ಸರ್ ಪವಮಾನ ಸರ್ ಇದೆ ಸರ್ ಬಂದೆ ಓಡಕ್ತಾ ಇದ್ದೀರಾ ನೀವು ಯಪ್ಪಾ ಓ ಅಮ್ಮ ಬರಿಗರಲ್ಲಿ ಹೆಂಗೆ ಬಂದ್ರೆ ಮನಸ್ಸು ಹುಡ್ತಾ ಇಲ್ವಾ ಸಂಪೂರ್ಣವಾದ ಹಂಪಿ ಮತ್ತು ಆನೆಗುಂದಿಯ ಚಿತ್ರಣ ನಮಗೆ ಕಣ್ಣು ಕಾಣುತ್ತೆ ಸ್ನೇಹಿತರೆ ಸಂಪೂರ್ಣವಾದ ಪಕ್ಷಿ ನೋಟ ಅಂತಾರಲ್ಲ ಅದೇ ಇದು ಏರಿಯಲ್ ಶಾಟೋ ಸಂಪೂರ್ಣ ವ್ಯೂಸ್ ಏನು ನಾವು ನೋಡ್ತಾ ಇದ್ದೀವಿ ನೋಡಿ ಸರ್ ಈ ಸಾಮ್ರಾಜ್ಯಗಳು ಏನು ಬೆಳೀತಾವ ಅಂತೇಳಿ ನಾವೇನು ಹೇಳ್ತೀವಿ ಸರ್ ಈಗ ರಾಮಾಯಣದಲ್ಲಿ ಕಿಷ್ಕಿಂಧೆ ಒಂದು ರಾಜಧಾನಿ ಅಂದ್ರೆ ಆ ಕಾಲದಲ್ಲಿ ಕೂಡ ಒಂದು ದೊಡ್ಡ ಸಾಮ್ರಾಜ್ಯ ಸರ್ ಇದು ಕಿಷ್ಕಿಂಧೆ ಸಾಮ್ರಾಜ್ಯ ಕಿಷ್ಕಿಂಧೆ ಸಾಮ್ರಾಜ್ಯ ಅಂತ ವಾನರರ ಸಾಮ್ರಾಜ್ಯ ವಾನರರ ಸಾಮ್ರಾಜ್ಯ ಅಂತೇಳಿ ನಾವು ಕರಿತೀವಿ ಈ ಕಿಷ್ಕಿಂಧೆ ಪ್ರಮುಖವಾಗಿ ರಾಜಧಾನಿ ಆಗಿದೆ ಸರ್ ಅವ್ರು ಎಂಥ ಸ್ಥಳವನ್ನು ಆಯ್ಕೆ ಮಾಡಿದಾರೆ ಸರ್ ನಾನು ಹೇಳಿದೆ ಒಂದು ಯಾವುದೇ ಬಿಜಾಪುರದಲ್ಲಿ ಆಗಿರ್ಬೋದು ಯಾವ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ರಾಜ್ಯ ಸ್ಥಾಪನೆ ಆಗಬೇಕಂದ್ರೆ ಅದು ಪ್ರಮುಖವಾಗಿ ಅದಕ್ಕೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿರ್ಬೇಕು ನೋಡಿ ಮಧ್ಯದಲ್ಲಿ ನೀರಿದೆ ಸರ್ ತುಂಗಭದ್ರೆ ಹರಿತಾಳೆ ತುಂಗಭದ್ರಾ ನದಿ ಹರಿತಾಳೆ ಒಂದು ಸಾಮ್ರಾಜ್ಯ ನಿರ್ಮಾಣ ಆಗಬೇಕಂದ್ರೆ ಮುಖ್ಯವಾಗಿ ನೀರು ಬೇಕೇ ಬೇಕು ಸರ್ ನೀರೇ ಮೂಲ ನೀರೇ ಮೂಲ ಇನ್ನು ನೀರು ಆದ ನಂತರ ಪ್ರೊಟೆಕ್ಷನ್ಗೋಸ್ಕರ ಅಂದ್ರೆ ಸಾಮ್ರಾಜ್ಯದ ರಕ್ಷಣೆಗೋಸ್ಕರ ಮೂರು ರೀತಿಯ ಒಂದು ಪ್ರೋಟೋಕಾಲ್ ಅಂದ್ರೆ ಪ್ರಕೃತಿ ನಿಯಮವಾದಂತಹ ರಕ್ಷಣೆ ಬೇಕಾಗುತ್ತೆ ಸರ್ ಒಂದು ಜಲದುರ್ಗ ಒಣದುರ್ಗ ಗಿರಿದುರ್ಗ ಅಂತ ನೋಡಿ ಜಲದುರ್ಗನು ಕೂಡ ಇದು ದಿಗ್ಬಂಧನ ಆಗಿದಂಗೆ ಆಗುತ್ತೆ ಸರ್ ಈ ನದಿ ತುಂಬಿ ಹರಿತಕ್ಕಂಥ ಸಂದರ್ಭದಲ್ಲಿ ಶತ್ರುಗಳು ಇದನ್ನು ನದಿ ದಾಟಿ ಬರೋದಂದ್ರೆ ಸಾಮಾನ್ಯ ಮಾತೇನಲ್ಲ ಈಗ ಆದ್ರೆ ಇದು ತುಂಬಿ ಹರಿತಾರ ನದಿ ಅಲ್ಲ ಬೇಸಿಗೆಯಲ್ಲಿ ಇರೋದ್ರಿಂದ ಇದು ತುಂಬಿ ಹರಿತಾ ಇಲ್ಲ ಸರ್ ಈಗ ತುಂಬಿ ಹರಿತಕ್ಕಂಥ ಸಂದರ್ಭದಲ್ಲಿ ಅದನ್ನು ದಾಟೋದು ಕೂಡ ಕಷ್ಟ ಆಗುತ್ತೆ ಸರ್ ಹೀಗಾಗಿ ಜಲದುರ್ಗದಿಂದ ಈ ಒಂದು ಸಾಮ್ರಾಜ್ಯ ರಕ್ಷಣೆಯನ್ನು ಪಡೆದಿತ್ತು ಸರ್ ಸುತ್ತ ನೀರಿಂದ ಸುತ್ತಲೂ ನೀರ ಇನ್ನು ಸುತ್ತಲೂ ನೋಡಿ ಸರ್ ಗಿರಿ ಕಂದಕಗಳಿದೆ ಸರ್ ಹೌದು ಅತ್ಯಂತ ಬೆಟ್ಟ ನಾವು ಎಲ್ಲಿವರೆಗೆ ಕಣ್ಣು ಹಾಸ್ತಾರೆ ಅಲ್ಲಿವರೆಗೆ ನೋಡಿ ಸರ್ ಕಂಪ್ಲೀಟ್ ಆಗಿ ಬರೀ ಬೆಟ್ಟಗಳೇ ಬರೀ ಬೆಟ್ಟಗಳೇ ಸರ್ ಈ ಬೆಟ್ಟಗಳ ಇರೋದ್ರಿಂದ ಶತ್ರು ನಾವು ಹೈಟ್ ಪಾಯಿಂಟ್ ಅಲ್ಲಿ ಸಾಮ್ರಾಜ್ಯದ ಡೌನ್ ಇರುವಾಗ ಹೈಟ್ ಪಾಯಿಂಟ್ ಅಲ್ಲಿ ಯಾರಾದರೂ ಶತ್ರುಗಳು ಒಳನುಸ್ತಕ್ಕಂಥ ಸಂದರ್ಭದಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸರ್ ಬೇಗ ಗುರುತಿಸಬಹುದು ಬೇಗ ಗುರುತಿಸಬಹುದು ಸರ್ ಈಗ ನೋಡಿ ಇಲ್ಲಿ ಅಂಜನಾದ್ರಿ ಪರ್ವತ ಮೇಲೆ ನಿಂತು ಅಲ್ಲಿ ಮಾತಂಗ ಪರ್ವತದ ಮೇಲೆ ಈಸಿಯಾಗಿ ನೇರವಾಗಿ ಸಿಗ್ನಲ್ ಕೊಡ್ಬೋದು ಸರ್ ಇಲ್ಲಿಂದ ಆ ಮಾತಂಗ ಪರ್ವತದ ಆ ಕಡೆ ಅರಮನೆಯ ಭಾಗ ಪ್ರಾಂಗಣವನ್ನ ಕಾಣ್ತು ಸರ್ ನಾವು ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯ ಅರಮನೆಗಳು ಮುಖ್ಯ ಕೇಂದ್ರ ಇರೋದು ಆ ಕಡೆ ಮಾತಂಗ ಪರ್ವತದ ಆ ಕಡೆ ಸರ್ ಪೂರಾ ಆ ಕಡೆ ಸರ್ ಅಂದ್ರೆ ಕೃಷ್ಣದೇವರಾಯರ ಅರಮನೆ ಹಾ ಸರ್ ಅದು ಆ ಕಡೆ ಅರಮನೆ ಸರ್ ಹರಿಹರನ ವೀರ ಹರಿಹರನ ಅರಮನೆ ಇವಾಗ ಒಂದು ಸ್ವಲ್ಪ ಪಾಯಿಂಟ್ ಔಟ್ ಆಗಿ ಸಿಕ್ಕಿದೆ ಸರ್ ಅಡಿಪಾಯ ಸಿಕ್ಕಿದೆ ಇನ್ನೂ ಕೆಲವೊಂದಿಷ್ಟು ಅಲ್ಲೆಲ್ಲ ಉತ್ಖನನ ನಡೆದಿದೆ ಸರ್ ಅಂದ್ರೆ ಅಟ ಅರಮನೆಯ ಭಾಗ ಎಲ್ಲ ಏರೆಲ್ಲ ಆ ಕಡೆ ಸರ್ ಸರ್ ಅಲ್ಲಿ ಕಲ್ಲಿನ ಸೇತುವೆ ಕಲ್ಲಿನ ಕಾಲುವೆ ತಿಳ್ಕಿರ್ತೀವಿ ಸರ್ ಅದನ್ನ ಅಲ್ಲಿಂದ ಇಲ್ಲಿ ಋಷಶೃಂಗ ಪರ್ವತ ಸರ್ ಋಷಶೃಂಗ ಪರ್ವತ ಮೇಲೆ ಮಾತ್ರ ನೆಳ ಬಂತು ಹಾ ಸರ್ ಅಲ್ಲಿ ನೆರಳು ನೋಡಿ ಸರ್ ಮೋಡ ಹೋಗೋದಾಗ ಮಾತ್ರ ಅದನ್ನ ನೆರಳು ಕಾಣುತ್ತೆ ಅದ್ರ ಹಿಂದಿನ ಭಾಗದಲ್ಲೇ ಗೋಪುರ ಕಾಣುತ್ತೆ ನೋಡಿ ಹೌದು ವಿರೂಪಾಕ್ಷ ದೇವಾಲಯದ ಬಿಷ್ಟಪ್ಪಯ್ಯನ ಗೋಪುರ ಅಂತ ಹೇಳಿ ನಾವೇನು ಸರ್ ಬಿಷ್ಟಪ್ಪಯ್ಯನ ಗೋಪುರ ಹಾ ಸರ್ ಇಲ್ಲಿ ಹಂಪಿಯಲ್ಲೇ ಇರ್ತಕ್ಕಂತ ಅತಿ ಹೈಟ್ ಗೋಪುರ ಸರ್ ಮಾನವ ನಿರ್ಮಿತ ಸರ್ ಅಲ್ಲಿಂದ ನೇರವಾಗಿ ಮಾತಂಗ ಪರ್ವತ ನೋಡಿ ಸರ್ ಹೌದು ಮಾತಂಗ ಪರ್ವತದ ಡೌನ್ಗೆ ನಮಗೆ ಚಕ್ರ ತೀರ್ಥ ಅಂತ ಹೇಳಿ ಕರಿತೀವಿ ಸರ್ ಹೌದು ಅಲ್ಲಿ ಈ ಕಡೆ ಏನೋ ಇದೆ ಉದ್ದಕ್ಕೊಂದು ದಾರಿ ಇದೆ ನೋಡಿ ಅಲ್ಲಿ ಚಕ್ರ ತೀರ್ಥ ಅಂತ ಹೇಳಿ ಯಾಕೆ ಕರಿತೀವಿ ಅಂದ್ರೆ ಸರ್ ಅಲ್ಲಿ ಅದ್ರ ಪಕ್ಕದಲ್ಲೇ ಅಚ್ಯುತ ದೇವಾಲಯ ಮತ್ತು ವರಾಹ ದೇವಾಲಯಗಳು ಕೂಡ ಕಾಣ್ತೇವೆ ಸರ್ ನಾವು ಅಂದ್ರೆ ನದಿ ತಿರುಗತ್ತೆ ಸರ್ ಅಲ್ಲಿ ಅಲ್ಲಿಂದ ಪೂರ್ವ ದಿಕ್ಕಿಗೆ ಹರಿಯುತ್ತೆ ಇಲ್ಲಿ ಬಂದು ಉತ್ತರ ದಿಕ್ಕಿಗೆ ಹರಿಯುತ್ತೆ ಸರ್ ಇಲ್ಲಿ ಈ ಕಡೆ ಬರ್ತಾ ಇದೆ ಅದು ಪೂರ್ವದ ಸರ್ ಪೂರ್ವದ ಕಡೆಯಿಂದ ಬಂದು ಉತ್ತರ ದಿಕ್ಕಿಗೆ ಹರಿಯುತ್ತೆ ಸರ್ ಇಲ್ಲಿ ಈಗ ನಾವು ನಿಂತು ಅಲ್ಲ ಸರ್ ಈ ಡೈರೆಕ್ಷನ್ ಉತ್ತರ ದಿಕ್ಕಿಗೆ ಈ ಕಡೆ ಬರ್ತಾ ಇದೆ ಸರ್ ನೀರು ಅಲ್ಲಿ ಆ ಟರ್ನ್ಗೆ ಅಲ್ಲಿ ಒಂದು ಮಂಟಪ ತರ ಕಾಣ್ತಾ ಇದೆ ನೋಡಿ ಅದು ಚಕ್ರ ತೀರ್ಥ ಅಂತ ಹೇಳಿ ಕರಿತೀವಿ ಸರ್ ಅದಕ್ಕಿನ ಅಂದ್ರೆ ಚಕ್ರ ತೀರ್ಥ ಅಂದ್ರೆ ನೀರು ಚಕ್ರ ತರ ತಿರುಗಿದೆ ಸರ್ ಅಲ್ಲಿ ಸೊ ಡಿವಿಯೇಷನ್ ತಗೊಂಡಿದೆ ಡಿವಿಯೇಷನ್ ತಗೊಂಡಿದೆ ಮತ್ತು ಪೂರ್ವದಿಂದ ಉತ್ತರಕ್ಕೆ ಯಾವಾಗ ನದಿ ಹರಿಯುತ್ತೆ ಸರ್ ಆ ಒಂದು ಕಾರ್ನರ್ ಜಾಗ ಅತ್ಯಂತ ಪವಿತ್ರವಾದಂತಹ ಸ್ಥಳ ಸರ್ ಅದು ಅದಕ್ಕಾಗಿ ಅಲ್ಲಿ ವಿಶೇಷವಾದಂತಹ ಸ್ಥಳ ಸರ್ ಅಲ್ಲಿಂದ ನೆಕ್ಸ್ಟ್ ಗಂಡಮಾಧವನ ಪರ್ವತ ಆಗಿರ್ಬೋದು ಮತ್ತೆ ಅಲ್ಲಿಂದ ಇಲ್ಲಿ ನೋಡಿ ಪುರಂದರ ಮಂಟಪ ಪುರಂದರ ಮಂಟಪ ಆಗಿರ್ಬೋದು ಪುರಂದರ ಮಂಟಪ ಪಕ್ಕಕ್ಕೆ ಕಲ್ಲಿನ ಕಂಬಗಳ ಕೆಲವೊಂದಿಷ್ಟು ಕಾಣ್ತಾ ಸಾಲಿದೆ ಒಂದು ಕಲ್ಲಿನ ಕಂಬಗಳ ಸಾಲಾಗಿರ್ಬೋದು ಸರ್ ನದಿಯಲ್ಲಿ ಅದನ್ನು ಕೂಡ
ನಿರ್ಮಾಣ ಮಾಡಿದ್ರು ಬಟ್ ಅದು ಸಕ್ಸಸ್ ಆಗಿಲ್ಲ ಅನ್ಸುತ್ತೆ ನೆಕ್ಸ್ಟ್ ಅಲ್ಲಿಂದ ವಿಜಯ ವಿಠಲ ದೇವಾಲಯ ಪ್ರಾಂಗಣ ಅಂತ ಹೇಳಿ ಕರಿತೀವಿ ಸರ್ ಬಜಾರ್ ಅಂತ ಹೇಳಿ ಕರಿತೀವಿ ಹೌದು ಸರ್ ಸರ್ ಇದರಲ್ಲಿ ಮಹಾನವಮಿ ದಿಬ್ಬ ಇಲ್ಲ ಸರ್ ಸರ್ ಮಹಾನವಮಿ ಮಹಾನವಮಿ ದಿಬ್ಬ ಎಲ್ಲ ಆ ಮಾತಂಗ ಪರ್ವತದ ಆ ಕಡೆ ಬರ್ತದೆ ಸರ್ ಓ ಅರಮನೆ ಪ್ರಾಂಗಣ ಏರಿಯಾದಲ್ಲಿ ಏರಿಯಾದಲ್ಲಿ ಆ ಕಡೆ ಸರ್ ಅಂದ್ರೆ ಒಟ್ಟು ಈ ಮಾತಂಗ ಪರ್ವತದ ಆ ಕಡೆಗೆ ಒಟ್ಟಾರೆ ಅರಮನೆ ಮೇನ್ ಏರಿಯಾ ಆಫ್ ಕಿಂಗ್ಸ್ ಮೇನ್ ಏರಿಯಾ ಸರ್ ಅವರು ಈ ವಿಜಯನಗರ ಸಾಮ್ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲಿ ನೋಡಿ ಸರ್ ವಿಜಯ ವಿಠಲ ದೇವಾಲಯ ನಾವು ಕಲ್ಲಿನ ರಥ ಅಂತ ಹೇಳಿ ನಾವು ನೋಡ್ತೀವಿ ಕಲ್ಲಿನ ರಥ ಹಾ ಸರ್ ಇಲ್ಲಿಂದ ನೋಡಿ ಸರ್ ಕಂಪ್ಲೀಟ್ ಆಗಿ ಕಾಣುತ್ತೆ ಸರ್ ಅದು ಕಲ್ಲಿನ ರಥನ ಎಲ್ಲಿದೆ ಅಲ್ಲೇ ಮಧ್ಯದಲ್ಲಿ ನೋಡಿ ಸರ್ ಇಲ್ಲಿ ಒಂದು ಚೂರ ಅಲ್ಲಿ ಕಾರ್ನರ್ ಗೆ ಮರಿಯಾಗುತ್ತೆ ಸರ್ ಅಲ್ಲಿ ಇಲ್ಲಿ ಅಂಜನಾದ್ರಿ ಪರ್ವತಕ್ಕೆ ಬಂದ್ರೆ ಹನುಮನ ಲಾಡು ಸಿಗುತ್ತೆ ನೀವು ದಯಮಾಡಿ ಹನುಮ ಲಾಡು ಹನುಮ ಲಾಡು ತಗೊಂಡು ತುಂಬ ಚೆನ್ನಾಗಿದೆ ಒಳಗಡೆ ಒಳ್ಳೆ ಇದು ಮಿಡಿ ಮಿಡಿ ಮಿಂಚ್ತಾ ಇದೆ ಆದರೆ ಫ್ರೆಶ್ ಆಗಿದೆ ಅಂತ ನಮ್ಮ ವಸಂತ ಕೊಡ್ತೀನಿ ಫಸ್ಟು ಹೌದು ಸರ್ ನಿಮಗೆ ನಾನು ಕೊಡಲ್ಲ ಯಾಕೆ ಹೇಳಿ ನಮ್ಮ ಕೈಯಲ್ಲಿ ಆಲ್ರೆಡಿ ಇದೆ ನಿಮ್ಮ ಕೈಯಲ್ಲಿ ಅಂತ ಸೊ ಹಾಗಾಗಿ ನಿಮಗೆಲ್ರಿಗೂ ನಾನು ಕೊಡ್ತೀನಿ ಎಸ್ ತಗೊಳ್ಳಿ ಪ್ರಸಾದ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ನಾನು ಇದನ್ನು ನೈವೇದ್ಯ ಹೇಳ್ತಾ ನಾನೇ ತಿಂತೀನಿ ತುಂಬ ಚೆನ್ನಾಗಿದೆ ಎಸ್ ಸರ್ ನಿಜವಾಗ್ಲೂ ಇಲ್ಲಿ ಬರ್ತಕ್ಕಂತಹ ಅನೇಕ ಭಕ್ತರು ಮತ್ತು ಪ್ರವಾಸಿಗರು ನೋಡ್ತಕ್ಕಂಥ ಒಂದು ವಿಶೇಷವಾದಂಥ ಇದಿದೆ ಸರ್ ಭಾರತದಲ್ಲಿ ಇಂದಿಗೂ ಕೂಡ ವಾದ ಇದೆ ಸರ್ ಏನಂದರೆ ಕೆಲವೊಂದಿಷ್ಟು ನಂಬಲೇಬೇಕಾದಂಥ ಒಂದು ಸತ್ಯ ಇದೆ ಸರ್ ವಿಜ್ಞಾನಕ್ಕೆ ವಿಸ್ಮಯ ಅಂತೇಳಿ ನಾವೇನು ಕರಿತೀವಿ ಅಂಥ ಅನೇಕ ಪವಾಡಗಳು ಕೂಡ ಇಲ್ಲಿ ಧರಿತವೆ ಸರ್ ಅದರಲ್ಲಿ ಮುಖ್ಯವಾಗಿ ಅಂದರೆ ರಾಮಾಯಣದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮನು ಶ್ರೀಲಂಕಾವನ್ನು ಅಂದರೆ ಲಂಕಾವನ್ನು ತಲುಪಬೇಕಾದ್ರೆ ಕಲ್ಲಿನ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ ಸರ್ ಆ ಕಲ್ಲಿನ ಸೇತುವೆ ನಿರ್ಮಾಣ ಮಾಡಬೇಕಾದ್ರೆ ಕಲ್ಲು ಈ ಸಮುದ್ರದಲ್ಲಿ ತೇಲತ್ತೆ ಅಂತೆ ಸರ್ ಇದನ್ನ ನಾವು ರಾಮಾಯಣದಲ್ಲಿ ಓದ್ತಿರ್ತೀವಿ ಸರ್ ಹೌದು ಹೌದು ಆದರೆ ಪ್ರಕೃತಿಯಲ್ಲಿಯೇ ನಮ್ಗೆ ಅಂಥ ಕೆಲವೊಂದಿಷ್ಟು ಕಲ್ಲುಗಳು ಸಿಗ್ತಾವೆ ಸರ್ ಈಗಲೂ ಕೂಡ ಇದನ್ನು ನಾವು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ ಸ್ವತಃ ನಾವು ಕೂಡ ಕಣ್ಣಿನಿಂದ ನೋಡಿದ್ವಿ ಸರ್ ಆದರೆ ಒಳಗಡೆ ನಮಗೆ ಅಲ್ಲಿ ಈ ಆಂಜನೇಯ ದೇವಾಲಯದಲ್ಲಿ ಅಂಜನಾದ್ರಿ ಪರ್ವತದ ಮೇಲ್ಗಡೆ ಇರ್ತಕ್ಕಂಥ ದೇವಾಲಯದಲ್ಲಿ ಒಳಗಡೆ ಕೂಡ ನೀರಲ್ಲಿ ಆ ಕಲ್ಲು ಒಂದು ಇಟ್ಟಿದ್ದಾರೆ ಸರ್ 25 ಕೆಜಿ ಕಲ್ಲು ಇದೆ ಸರ್ ಅದು 25 ಕೆಜಿ ಕಲ್ಲು ಇದ್ರೂ ಕೂಡ ಅದು ನೀರಲ್ಲಿ ತೇಲ್ತಾ ಇದೆ ಅಂದರೆ ಆ ಸೇತುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂತಹ ಕಲ್ಲನ್ನೇ ಒಂದು 25 ಕೆಜಿ ಕಲ್ಲನ್ನು ಪೀಸನ್ನು ತಂದು ಒಳಗಡೆ ಇಟ್ಟಿದ್ದಾರೆ ಸರ್ ಅವರು ಅದು ನಾವು ಇಲ್ಲಿ ಬರ್ತಕ್ಕಂಥ ಭಕ್ತರು ಪ್ರತಿಯೊಬ್ಬರು ವೀಕ್ಷಿಸ್ಬೋದು ಸರ್ ಅದನ್ನು ಆದರೆ ಇಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇಲ್ಲ ಆ ಕಾರಣಕ್ಕಾಗಿ ನಾವು ಅದನ್ನು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ ಅಷ್ಟೇ ಸರ್ ಓಕೆ ಬಟ್ ಅದು ಇವ್ರು ಎಲ್ಲಿಂದ ತಂದ್ರೆ ಕಲ್ಲ ಆ ಕಲ್ಲ ಸರ್ ಈಗಲೂ ಆ ಭಾಗದಲ್ಲಿ ಕೆಲವೊಂದಿಷ್ಟು ಕಡೆ ಸಿಗುತ್ತೆ ಅಂತ ಹೇಳಿ ಪ್ರತೀತಿ ಇದೆ ಎಲ್ಲಿ ಲಂಕೆಲ ಹಾಂ ಸರ್ ಲಂಕಾ ಮತ್ತು ಈಗ ನಾವು ಕನ್ಯಾಕುಮಾರಿ ಲಾಸ್ಟ್ ರಾಮೇಶ್ವರಂ ಅಲ್ಲಿ ಏನು ನೋಡ್ತೀವಿ ಸರ್ ಆ ಸೇತುವೆ ಭಾಗದಲ್ಲಿ ಈಗಲೂ ಕೂಡ ಸಣ್ಣ ಕಲ್ಲುಗಳು ಸಿಗ್ತಾ ಇವೆ ಅಂತ ಕೇಳ್ತಾರೆ ಸರ್ ಕೆಲವೊಂದಿಷ್ಟು ಜನ ಅದನ್ನ ತಂದಿಟ್ಕೊಂಡು ಅದರಲ್ಲಿ ಒಂದು ಕಲ್ಲನ್ನು ನಾವು ಇಲ್ಲಿ ನೋಡ್ಬೋದು ಇರ್ಬೋದು ಇರ್ಬೋದು ಆಮೇಲೆ ಇಲ್ಲಿ ನಾನು ಗಮನಿಸಿದ್ ನೋಡಿ ಸರ್ ಆ ಮೂರ್ತಿ ಕೆತ್ತಿದಾರಲ್ಲ ಆಂಜನೇಯನ ಅಥವಾ ಹನುಮನ ಮೂರ್ತಿ ಇದೆಯಲ್ಲ ಅದು ಪೂರ್ತಿ ನೋಡಿ ಅದೊಂದು ಉಂಡೆ ಇನ್ನೊಂದು ಬಹಳ ವಿಶೇಷತೆ ಅಂದ್ರೆ ಸರ್ ನಾವು ಹೇಳೋದು ರಾಮಾಯಣ ಕಾಲದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಅಂದ್ರೆ ಈ ದೇವಾಲಯ ಸ್ಟೆಪ್ ಬೈ ಸ್ಟೆಪ್ ವಿಜಯನಗರ ಕಾಲಾವಧಿಯಿಂದ ನಂತರ ಮುಂದಿನ ಕಾಲಾವಧಿ ಅಥವಾ ಅದಕ್ಕಿಂತ ಹಿಂದಿನ ಡೆವಲಪ್ಮೆಂಟ್ ಆಗ್ತಾ ಬಂದಿರೋದು ಕಾಣುತ್ತೆ ಸರ್ ನಮಗೆ ಆದರೆ ಮೂಲ ನಾವೇನು ಆಂಜನೇಯನ ವಿಗ್ರಹವನ್ನು ನಾವು ನೋಡ್ತೀವಿ ಭಾಳ ವಿಶೇಷವಾದಂಥ ವಿಗ್ರಹ ಸರ್ ಯಾಕಂದರೆ ಆಂಜನೇಯನ ಅಲ್ಲಿ ವಿಶೇಷ ಇಲ್ಲಿ ಪ್ರತಿಯೊಬ್ಬರು ನೋಡಿದವ್ರು ಗೊತ್ತಾಗುತ್ತೆ ಆ ಒಂದು ಆಂಜನೇಯನ ವಿಗ್ರಹವನ್ನು ಈ ಹಿಂದ್ಗಡೆ ಬಂಡೆಗೆಲ್ಲ ಒಂದು ಕಾಣ್ತಾ ಇದೆ ನೋಡಿ ಹೌದು ಹೌದು ಆ ಗರ್ಭಗುಡಿಯ ಹಿಂದ್ಗಡೆ ಏನು ಒಂದು ಬಂಡೆ ಒಂದು ಹೊರಗಡೆ ಬಂದಿದೆ ಹಾಂ ಹೊರಗಡೆ ಬಂದಿದೆ ಆ ಬಂಡೆಗಲ್ಲಲ್ಲೇನೆ ಆ ಕಡೆ ಮರೆಗೆ ಉಬ್ಬು ಶಿಲ್ಪ ಕೆತ್ತನೆಯಲ್ಲಿ ಆಂಜನೇಯ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಸರ್ ಸೊ ಎಲ್ಲೋ ಕೆತ್ಕೊಂಡ್ ಇಟ್ಟಿಲ್ಲ ಕೆತ್ತಿ ಬಂದ ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಅಲ್ಲ ಅದು ಅಂದ್ರೆ ಅಲ್ಲಿ ನ್ಯಾಚುರಲ್ ಆಗಿ ಇರತಕ್ಕಂತ ಒಂದು ಬಂಡೆಯ ಮೇಲೆ ಆಂಜನೇಯನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ವಾವ್ ಯಾರು ಡಾರ್ವಿನ್ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಸರ್ ಮಂಗನಿಂದ ಮಾನವ ಆದಂಥ ಸಿದ್ಧಾಂತವನ್ನು ಹೇಳ್ತಾನೆ ಸರ್ ಅದಕ್ಕೆ ಅನೇಕ ಕೆಲವೊಂದಿಷ್ಟು ಸೈನ್ಸ್ ಲ್ಯಾಬಲ್ಲಿ ಕೂಡ ಟೆಸ್ಟ್ ಕೂಡ ಮಾಡ್ತಾನೆ ಸರ್ ಅಂದರೆ ವಾನರ್ನಿಂದ ಮಾನವನ ಎಡೆಗೆ ಅಂತ ಅಂದರೆ ವಿಕಸನ ಹಾದಿ ಸಿದ್ಧಾಂತ ಸರ್ ಮಾನವ ವಿಕಾಸ ಸಿದ್ಧಾಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಡಾರ್ವಿನ್ ಅಚ್ಚುಕಟ್ಟಾಗಿ ಕಪಿಯಿಂದ ಏನಾದ ಮಾನವ ಆದ ವಾನರ್ನಿಂದ ಮಾನವನಾದ ಅಂತ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ ಸರ್ ಹೀಗಾಗಿ ಈಗಲೂ ಕೂಡ ನೋಡಿ ಸರ್ ನಾವು ಅದನ್ನು ಒಂದು ಕಪಿ ಅಂದರೆ ಕಪಿಯಾಗಿ ಬಿಡುತ್ತೆ ಸರ್ ಬಟ್ ಅವಕ್ಕೂ ಕೂಡ ಜನರ ಜೊತೆ ಹೇಗೆ ಬೆರೀತಾವೆ ಸರ್ ಅವು ಇಲ್ಲಿ ಯಾವುದೇ ಕಪಿ ಅಂದರೆ ಅದು ಕಾಡು ಕಪಿ ಇದ್ದಾರಲ್ಲ ಸರ್ ಇಲ್ಲಿ ಇರ್ತಕ್ಕಂಥ ಅನೇಕ ಕಪಿಗಳು ಯಾರಿಗೂ ತೊಂದರೆ ಕೂಡ ಮಾಡೋದಿಲ್ಲ ಸರ್ ಅಷ್ಟು ಏನಂದ್ರೆ ಅನುನ್ನತವಾಗಿದೆ ಸರ್ ಇಲ್ಲಿ ನೋಡಿ ಸರ್ ಕಲ್ಲುಗಳನ್ನು ನ್ಯಾಚುರಲ್ ಆಗಿ ತಂದು ಜೋಡಿಸಿದ ಹಾಗೆ ಆಗಿದೆ ಸರ್ ಓಕೆ ಕಂಪ್ಲೀಟ್ ಏನು ಇಲ್ಲಿ ಆಂಜನೇಯ ಜನಿಸಿದ ಅಂತೇಳಿ ನಾವೇನು ಅಂತೀವಿ ಸರ್
ಅಂತ ಸಂದರ್ಭದಲ್ಲಿ ಆಂಜನೇಯ ಬೆಳೆದಂತ ಒಂದು ಪ್ರದೇಶ ಸರ್ ಇದು ಎಲ್ಲಿವರೆಗೆ ಅಂದ್ರೆ ಶ್ರೀರಾಮಚಂದ್ರರು ಅಯೋಧ್ಯದಿಂದ ವನವಾಸಕ್ಕೆ ಬರತಕ್ಕಂತ ದಾರಿಯಲ್ಲಿ ಅಂದ್ರೆ ಸುಮಾರು ಯುವಕ ಅಂದ್ರೆ ಆಂಜನೇಯ ಬೆಳೆದು ದೊಡ್ಡವನಾಗಿ ಯುವಕನಾದಂತ ಸಂದರ್ಭದಲ್ಲಿ ಮತ್ತೆ ಶ್ರೀರಾಮಚಂದ್ರರು ಹನುಮಂತನ ಭೇಟಿಯಾಗುತ್ತೆ ಸರ್ ಭೇಟಿಯಾದಂತ ಪರ್ವತ ಕೂಡ ಇದೆ ಸರ್ ಅಲ್ಲಿ ತೋರಿಸ್ತೀನಿ ಅವರಿಬ್ಬರು ಭೇಟಿಯಾದಂತ ಒಂದು ಪರ್ವತ ಇದೆ ಸರ್ ಅಲ್ಲಿ ಶ್ರೀರಾಮ ಹನುಮಂತ ಮೀಟಿಂಗ್ ಪಾಯಿಂಟ್ ಮೀಟ್ ಆದಂತ ಮೊದಲ ಬಾರಿಗೆ ಭೇಟಿಯಾದಂತ ಸ್ಥಳ ಸರ್ ಇಲ್ಲಲ್ಲ ಅದು ಇಲ್ಲಲ್ಲ ಸರ್ ಸೂಪರ್ ಇದು ಆತ ಹುಟ್ಟಿ ಬೆಳೆದು ಆಡಿದಂತ ಬಂಡೆಗಳು ಇವೆಲ್ಲ ಸ್ನೇಹಿತರೆ ಅಲ್ಲಿಗೆಲ್ಲ ಹೋಗಬಹುದು ಸರ್ ಒಳಗಡೆ ಒಳಗಡೆ ಹೋಗಬಹುದು ಸರ್ ಬಟ್ ಆದ್ರೆ ಅತಿ ರಿಸ್ಕ್ ತೆಗೆದುಕೊಳ್ಳೋದು ಸರಿಯಲ್ಲ ಸರ್ ಬಂಡೆಗಳಿದೆನ ಆ ಕಾರಣಕ್ಕೆ ಕಳೆದ್ರೆ ತುಂಬಾ ಅಪಾಯ ಸರ್ ಆಂಜನೇಯನ ತಾಯಿಯ ತವರು ಮನೆ ಇದು ಹಲೋ ಸರ್ ಅಂದ್ರೆ ಈಗ ತಾಯಿ ಆಕ್ಚುಲಿ ಮಕ್ಕಳು ಹುಟ್ಟೋದು ತಾಯಿ ಮನೆ ಅಂತಾನೆ ತಾಯಿ ಮನೆಗೆ ಹೇಗೆ ಹೋಗ್ತಾರೆ ಅಂಜನಾ ದೇವಿ ಸರ್ ಅಂಜನಾ ದೇವಿ ಪ್ರದೇಶ ಅಲ್ಲಿ ಒಳಗಡೆ ದೇವಿ ಮೂರ್ತಿಯನ್ನು ನೋಡಿದೆವು ಸರ್ ಅಲ್ಲಿ ಒಳಗಡೆ ಅಂಜನಾ ದೇವಿ ಈ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗಲಿಲ್ಲ ಆ ಮೂರ್ತಿಯನ್ನು ನೋಡಿದ್ವಿ ಅಂಜನಾ ದೇವಿ ಮೂರ್ತಿ ಕೂಡ ಅಲ್ಲಿ ಒಳಗಡೆ ನೋಡ್ತೀವಿ ಸೂಪರ್ ನೋಡಿ ಇಲ್ಲಿ ನೋಡಿ ಸರ್ ಬಂಡೆಗಳು ನೋಡಿದ್ರೇ ಒಂಥರ ನಮಗೆ ಅದ್ಭುತ ಅನಿಸುತ್ತೆ ಸರ್ ಹೌದು ಇಲ್ಲಿ ನಾನು ಹೇಳೋದು ಬರೀ ಧಾರ್ಮಿಕ ದೃಷ್ಟಿಯಿಂದ ಬರೋದಷ್ಟೇ ಅಲ್ಲದೆ ಪ್ರಕೃತಿ ಪ್ರಿಯರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆದಂತ ಸ್ಥಳ ಸರ್ ಇದು ಅಡ್ವೆಂಚರ್ ಮಾಡೋರಿಗೆ ನೋಡಿ ಸರ್ ಪರ್ವತನ ಏರ್ತೀವಿ ಅಂದ್ರೆ ಅಡ್ವೆಂಚರ್ ಕೂಡ ಮಾಡಬಹುದು ಇಲ್ಲಿ ಮತ್ತೆ ಧಾರ್ಮಿಕ ದೃಷ್ಟಿಯಿಂದ ಬಂದವರು ಧಾರ್ಮಿಕತೆ ಪ್ಲೇಸ್ಗಳನ್ನು ನೋಡಬಹುದು ಸರ್ ಮತ್ತೆ ಐತಿಹಾಸಿಕ ಸ್ಥಳಗಳನ್ನು ನೋಡೋದಾದ್ರೆ ಐತಿಹಾಸಿಕ ಸ್ಥಳಗಳಿಂದ ನೋಡಬಹುದು ಸರ್ ಮತ್ತೆ ಇಲ್ಲ ಪ್ರೀ ಹಿಸ್ಟಾರಿಕ್ ನೋಡ್ತೀನಿ ಅಂದ್ರೆ ಸರ್ ಶಿಲಾಯುಗ ಕಾಲದ ಏನಾದರೂ ನಾವು ನೋಡ್ತೀವಿ ಅಂದ್ರೆ ಶಿಲಾಯುಗ ಕಾಲಕ್ಕೆ ಬರಬಹುದು ಸರ್ ಅಂದ್ರೆ ಹಂಪಿ ಮತ್ತು ಆನೆಗುಂದಿ ಅಂತಕಂತ ಸ್ಥಳಗಳು ಏನಿದಾವ ಸರ್ ಈ ಸ್ಥಳಗಳು ನಮಗೆ ಬಹಳ ಇಲ್ಲಿ ಒಂದೇ ರೀತಿ ಸ್ಟಡಿ ಅಂತ ಆಗೋದಿಲ್ಲ ಸರ್ ಎಲ್ಲ ರೀತಿಯಿಂದನು ಸ್ಟಡಿ ಅನ್ನು ಮಾಡ್ಲಿಕ್ಕೆ ಬರತಕ್ಕಂತ ಪ್ರವಾಸಿಗರಿಗೆ ಇದು ಅತ್ಯಂತ ಉತ್ತಮವಾದಂತ ಸ್ಥಳ ಇದೆ ಒಂದು ಸ್ಥಳ ಸರ್ ಇದು ಅಂದ್ರೆ ಹಲವು ಆಸಕ್ತಿಗಳು ಇರುವವರು ಹಾ ಸರ್ ಹಲವು ಧಾರ್ಮಿಕ ಆಗಬಹುದು ಐತಿಹಾಸಿಕ ಆಗಬಹುದು ಅಥವಾ ನಮ್ಮ ಪ್ರಾಗೈತಿಹಾಸಿಕ ಅಂತಾರಲ್ಲ ಈ ಆದಿಮಾನವನ ಪ್ರೀ ಹಿಸ್ಟಾರಿಕ್ ಸರ್ ಆ ಜೀವನ ಅಧ್ಯಯನ ಮಾಡೋರಿಗೆ ಎಲ್ಲರಿಗೂ ಎಲ್ಲರಿಗೂ ಒಂದು ಸ್ವಾಗತ ಇದೆ ನೋಡಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಸರ್ ಕರ್ನಾಟಕದಲ್ಲಿ ನಾನು ಗಮನಿಸಿದ ಹಾಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ಲಾಸ್ಟ್ ಟೈಮ್ ಬಿಹಾರಕ್ಕೆ ಹೋಗಿದ್ದೆ ಸರ್ ಬಿಹಾರ ಬುದ್ಧಗಯ ಬಿಹಾರ ನಾವು ಅಂತೀವಿ ಅದು ಅತ್ಯಂತ ಹಿಂದುಳಿದ ರಾಜ್ಯ ಅಂತ ನಾವು ಕರೀತೀವಿ ಹೌದು ಸ್ವಲ್ಪ ನಟೋರಿಯಸ್ ಅಂತ ಎಲ್ಲ ಟ್ಯಾಗ್ ಇದೆ ಅದಕ್ಕೆ ಹಾ ಸರ್ ಹಾಗೆಲ್ಲ ಇದೆ ಬಟ್ ಅಲ್ಲಿ ಟೂರಿಸಂ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದಾರೆ ಅನ್ನಲಿಕ್ಕೆ ನಾನೊಂದು ಪರ್ವತಕ್ಕೆ ಹೋಗಿದ್ದೆ ಸರ್ ಅಲ್ಲಿ ಯಾವುದಂದ್ರೆ ತ್ರಿಕೂಟ ಪರ್ವತ ಅಂತ ಸರ್ ತ್ರಿಕೂಟ ಪರ್ವತದಲ್ಲಿ ಅದು ಕೂಡ ಈ ಆಂಜನೇಯ ಪರ್ವತ ಹೇಗಿದೆ ಇದಕ್ಕಿಂತ ಒಂದು ಸ್ವಲ್ಪ ಇದೇ ಸೇಮ್ ಇದೆ ಸರ್ ಅದಕ್ಕೆ ರೋಪ್ವೇ ಸಿಸ್ಟಮ್ ಮಾಡ್ಕೊಂಡಿದ್ರು ಸರ್ ರೋಪ್ವೇ ಹಗ್ಗದ ದಾರಿ ಹಾ ಸರ್ ಹಗ್ಗದ ಮೂಲಕ ಅಂದ್ರೆ ಸಿಲಿಂಗ್ ಮೇಲೆ ಬರ್ತದೆ ಸರ್ ಹಿಂಗ್ ಸಿಲಿಂಗ್ ಮೇಲೆ ಬೃಹತ್ ಹಾಕಂತ ಬುಟ್ಟಿಯನ್ನ ಎತ್ಕೊಂಡು ಅದ್ರ ಕುತ್ಕೊಂಡು ಹೋಗ್ತಿರ್ತಾರೆ ಈ ಮೈನಿಂಗ್ ಏರಿಯಾದಲ್ಲಿ ಕೆಳಗಿನಿಂದ ಮೇಲ್ಗಡೆ ಸರ್ ರೋಪ್ವೇ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಅಂಜನಾದ್ರಿ ಪರ್ವತನೂ ಕೂಡ ಅದೇನೋ ಪ್ರಸ್ತಾವನೆ ಇದೆ ಸರ್ ಆದ್ರೆ ಅದು ಆದಷ್ಟು ಬೇಗ ಆದ್ರೆ ಇನ್ನೂ ಒಳ್ಳೇದು ಸರ್ ಅದಾದ್ರೆ ಅತ್ಯಂತ ವಯೋವೃದ್ಧರು ಕೂಡ ಮೇಲ್ಗಡೆ ಬಂದು ಸ್ವಾಮಿ ದರ್ಶನ ಮಾಡಿ ಒಂದು ದರ್ಶನ ಮಾಡಿ ಎಲ್ಲ ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು ಅಂತ ಹೌದು ಕರೆಕ್ಟ್ ಬಟ್ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಮುಂದುವರಿದ ರಾಜ್ಯ ಅಂದ್ರೂ ಕೂಡ ಇನ್ನೂ ಲೇಟ್ ಆಯ್ತು ಸರ್ ಇದು ಮಾಡೋದಿಲ್ಲ ಹೌದು ಅಲ್ಲ ರೋಪ್ ಹಾಕ್ಬೇಕು ಅಂತ ಶಂಕರ್ನಾಗ 35 ವರ್ಷದಿಂದ ಪ್ಲಾನ್ ಮಾಡಿದ್ರು ನಂದಿ ಬೆಟ್ಟಕ್ಕೆ ಅದಕ್ಕೆ ಇನ್ನೂ ಹಾಕಿಲ್ಲ ಅವರು ಇನ್ನೂ ಆಗಿಲ್ಲ ಸರ್ ಇದಕ್ಕೆ ಬಹುಶಃ ರೋಪ್ ಹಾಕಕ್ಕೆ ನಂದಿ ಆಂಜನೇಯನೇ ಬರ್ಬೇಕಂತ ನೋಡೋಣ ಸರ್ ಅಂಜನಾದ್ರಿ ಪರ್ವತಕ್ಕೆ ಎರಡು ಕಡೆಯಿಂದ ದಾರಿ ಇದೆ ಇಲ್ಲಿ ಒಂದು ಆ ಕಡೆಯಿಂದ ನಾವು ಈಗೇನು ಹತ್ತಿ ಬಂದು ಅದೊಂದು ಸ್ಟೆಪ್ಪು 575 ಇರತಕ್ಕಂಥ ಸ್ಟೆಪ್ಪು ಇನ್ನೊಂದು ಈ ಪರ್ವತದ ಎಡಭಾಗದಲ್ಲಿ ಒಂದು ದಾರಿ ಇದೆ ಆ ದಾರಿ ಮೂಲಕ ಬಂದರೆ ನಮಗೆ 425 ಸ್ಟೆಪ್ ಇದೆ ಓಕೆ ಆದರೆ ಇಲ್ಲಿ ನಾವು ಪರ್ವತ ಅದನ್ನು ರೌಂಡ್ ಹಾಕೊಂಡು ಲೆಫ್ಟ್ ಭಾಗಕ್ಕೆ ಬಂದಾಗ ಎಡಭಾಗಕ್ಕೆ ಬಂದು ಮೇಲ್ಗಡೆ ಬರಬೇಕು ಆದರೆ ಅತಿ ಸಮೀಪದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಊರಿನವರು ಏನು ಮಾಡ್ತಾರಂದ್ರೆ ಅವರಿಗೆ ಗೊತ್ತಿರೋದ್ರಿಂದ ಈ ದಾರಿಯಿಂದನೂ ಕೂಡ ಮೇಲ್ಗಡೆ ಬರ್ತಾರೆ ಸರ್ ಓಕೆ ಇದು ಉತ್ತರದ ದ್ವಾರ ಸರ್ ಇದು ನಾರ್ತ್ ಸೈಡ್ ಇದು ಉತ್ತರದ ಕಡೆಯಿಂದ ಬರೋರಿಗೆ ಸೊ ಇದು ದಕ್ಷಿಣ ಕಡೆಯಿಂದ ನಾವು ಬಂದಿರೋದು ಬಂದಿರೋ ಸರ್ ಅಲ್ಲೇ ಹೋಗೋದು ಎರಡು ಕಡೆಯಿಂದ ಮೇಲೆ ಬರಬಹುದು ಎರಡು ಕಡೆಯಿಂದ ಇಳಿಬಹುದು ಇಳಿಬಹುದು ಓಕೆ ಬರ ಇಲ್ಲಿ ಬಂದಂತಹ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದೆ ಸರ್ ಈಗ ದಾಸೋಹ ಮಧ್ಯಾಹ್ನ ಆರಂಭ ಆಗುತ್ತೆ ಸರ್ ಓಕೆ ಈ ದಾಸೋಹ ಪ್ರತಿನಿತ್ಯ ಇರುತ್ತೆ ಸರ್ ಇಲ್ಲಿ ಪ್ರತಿನಿತ್ಯ ದಾಸೋಹ ಡೈಲಿ ಹಾ ಡೈಲಿ ಸರ್ ಅಕ್ಕಿ ಬೆಳೆ ತರೋದು ಹೆಂಗೆ ಅಂದ್ರೆ ಆ ಭಕ್ತರು ಏನ್ ನಾನು ಹೇಳಿದೆಲ್ಲ ಸರ್ ಅವ್ರು ಹೊತ್ಕೊಂಡು ಬರ್ತಾರೆ ಸರ್ ಇಲ್ಲಿ ಎಲ್ಲ ಮೇಲೆ ಓಕೆ ಸರ್ ಚೆನ್ನಾಗಿದ್ದೀರಾ ನಿಮ್ಮ ಅಭಿಮಾನಿಗಳಿದ್ದಾರೆ ಹಾ ಬಿಜಾಪುರ ಸಾಹೇಬ್ರು ಇವರೇ ನಿಮ್ದು ಯಾವ ಊರು
ಹೊಸಪೇಟೆ ಸರ್ ಇತ್ತೀಚೆಗೆ ಇಲ್ಲೆಲ್ಲ ಸುತ್ತಮುತ್ತಲು ಇರತಕ್ಕಂತ ಒಂದು ವ್ಯೂ ಅನ್ನ ನೋಡ್ಲಿಕ್ಕೆ ಸರ್ ಯಾಕಂದ್ರೆ ಮೊದಲು ಇಲ್ಲೆಲ್ಲ ವ್ಯೂ ನೋಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಸರ್ ಯಾಕಂದ್ರೆ ಕೆಳಗಡೆ ಬಂಡುಗೆಲ್ಲ ಇರೋದು ಬಿದ್ಬಿಡ್ತಾರೆ ಅಂತ ಜಾರ್ ಬೀಳ್ತಾರೆ ಅಂತ ಅದಕ್ಕೆ ಸರ್ಕಾರ ಇತ್ತೀಚೆಗೆ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದೆ ನೋಡಿ ಸರ್ ಕಂಪ್ಲೀಟ್ ಆಗಿ ಗ್ಲಾಸ್ ಹಾಕಿದೆ ಸರ್ ಕಂಪ್ಲೀಟ್ ಆಗಿ ವ್ಯೂ ನೋಡಬಹುದು ನೋಡಿ ಸರ್ ಇಲ್ಲಿ ನಿಂತು ಸೇಫ್ಟಿ ಆಗಿ ಆರಾಮಾಗಿ ನಿಂತು ನೋಡಬಹುದು ಸರ್ ಸಂಪೂರ್ಣ ಈ ಪಂಪಿ ಪರಿಸರ ಕಾಣುತ್ತೆ ವ್ಯೂ ಅನ್ನು ನೋಡಬಹುದು ಸರ್ ಆ ಹಾ ಬೇರೆ ತರ ಮಾಡ್ತಾರೆ ಅಂದ್ರೆ ರೆಕಾರ್ಡ್ ಮಾಡಿ ಆಮೇಲೆ ಮಾತಾಡ್ತಾರೆ ಬಟ್ ನಿಮ್ಮದು ಒಂದರ ನ್ಯಾಚುರಲ್ ಬರುತ್ತೆ ಅದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಅಭಿಪ್ರಾಯ ಇಲ್ಲಿ ಏನು ತಾವು ಅಂದ್ರೆ ಆಗಲೇ ಹತ್ತಿದ್ರಲ್ಲ ಅದು ಇಲ್ಲಿ ಹತ್ತಿತಾ ಇದ್ವಿ ಒಂದೊಂದು ಸ್ಟೆಪ್ಪಿಗೆ ತಲೆ ಇಟ್ಟಿ ತಲೆ ಇಟ್ಟು ನಮಸ್ಕಾರ ಮಾಡ್ಕೊಂಡೆ 500 ಹೆಂಗೆ ಹಿಂಗ್ ಬರೋದು ಅಲ್ಲ ಒಂದೊಂದು ಮೆಟ್ಲಿಗೆ ನಮಸ್ಕಾರ ಒಂದೊಂದಕ್ಕೆ ಸುಮ್ಮನೆ ಹಿಂಗ್ ನಿಂತ್ಕೊಂಡು ಹಿಂಗ್ ಮಾಡೋದು ಹಂಗೆ ಮಾಡಿ ಹಂಗೆ ಮೂರು ಜನ ಇಲ್ಲ ಇಲ್ಲ ನಾನು ಒಬ್ಬ ನೀವು ಅಪ್ಪ ಅವರೆಲ್ಲ 65 ಏನು ನಿಮ್ಮ ಏನು ಹರಕೆ ನಂದು ಸುಮ್ಮನೆ ಮದುವೆ ಆಗ್ಲಿ ಅಂತನಾ ಇಲ್ಲಪ್ಪ ಮದುವೆ ಆಗಿ ಎರಡು ಮಕ್ಕಳು ಮತ್ತೊಂದು ಮದುವೆ ಆಗುತ್ತಪ್ಪ ಸಾಕ್ರಿ ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿದ್ರಾ ಯಾಕೆ ಇಷ್ಟು ಎದುರ್ಕೊಂಡ್ಬಿಟ್ಟಿದ್ರಲ್ಲ ಯಾಕೆ ಇಲ್ಲ ಎದುರ್ಕೊಂಡಿಲ್ಲ ಮೂರು ಜನ ಇದೀವಿ ಮೇಂಟೈನ್ ಮಾಡ್ಬೇಕಲ್ಲ ಸ್ವಾಮಿ ಈಗಿನ ಕಾಲದಲ್ಲಿ ಮೇಂಟೈನ್ ಮಾಡಕ್ಕಾರೆ ಇರ್ಲಿ ಓಕೆ ಅಂತೀರಾ ಇಲ್ಲ ಆಗಲ್ಲ ಆಗಲ್ಲ ಒಂದು ಮೇಂಟೈನ್ ಮಾಡಕ್ಕೆ ಆಗಲ್ಲ ಮತ್ತೆ ಸರ್ ಬನ್ನಿ ನಮ್ಮ ಶಿವಮೊಗ್ಗಕ್ಕೆ ಬರ್ತೀರಿ ಮಲ್ನಾಡದಲ್ಲ ಮಾಡೋಣ ಕೆಳದಿ ನಾಯಕರದಲ್ಲ ಮಾಡೋಣ ಕೆಳದಿ ನಾಯಕ ಓಕೆ ಫೋಟೋ ತಕ್ಕ ಮಾಡೋಣ ಅಮ್ಮ ನೀವು ನೀರು ಕಾಡ್ರಿ ನಮ್ಮ ಅಮ್ಮ ಹಾಂ ಸರ್ ಮಿಸ್ಟರ್ ಕುಮಾರ್ ಅಂತ ಸರ್ ಚಿಕ್ಕಜಾಜು ನಾವು ಯೂಟ್ಯೂಬ್ನಾಗ ನೋಡ್ತಿದ್ದೆ ಸರ್ ಥ್ಯಾಂಕ್ ಯು ಯಾವೂರು ಚಿಕ್ಕಜಾಜು ಸರ್ ಚಿಕ್ಕಜಾಜು ಚಿಕ್ಕಜಾಜೂರು ಓ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ ಫೇಮಸ್ ಅಲ್ಲ ಒಂದೇ ಉದ್ದ ಕಾಣುತ್ತಲ್ಲ ಕಡೂರು ಕಡೂರು ಇದೆ ಸರ್ ಕಡೂರು ಚಿಕ್ಕಜಾಜೂರು ಜಂಕ್ಷನ್ ಚಿಕ್ಕಜಾಜೂರು ವೆರಿ ನೈಸ್ ನೀವು ನೋಡಿದ್ರೆ ತುಂಬಾ ಸಂತೋಷ ಏನು ನಿಮ್ಮ ಹೆಸರು ಕಲ್ಯಾಣ್ ಕುಮಾರ್ ಅಂತ ಓ ಕಲಾಕೇಸರಿ ಕಲ್ಯಾಣ್ ಕಲ್ಯಾಣ್ ಸರ್ ತಮ್ಮ ಹೆಸರು ಮಧುಸೂದನ ನೈಸ್ ಸ್ನೇಹಿತರು ಹ್ಞೂ ಸರ್ ಓಕೆ ಸರ್ ಬನ್ನಿ ಅಣ್ಣ ಕೈ ಕಟ್ಕೊಳಕ್ಕೆ ಕೊಂಡ್ಕೊಳ್ಳೋಣ ಆಂಜನೇಯ ಕರ್ಪಾಕಟಾಕ್ಷ ನಮ್ಮ ವೀಕ್ಷಕರಿಗೆಲ್ಲ ಏನು ಆಗಬಾರ್ದು ಅಂತ ನಾನು ತಗೊಂಡಿದ್ದೀನಿ ಸಿಂಬಾಲಿಕ್ ಆಗಿ ಇದನ್ನು ಕ್ಯಾಮ್ರಾಗೆ ಹಾಕೋ ಮೂಲಕ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಕನ್ನಡಿಗರಿಗೆ ಎಲ್ರಿಗೂ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಸರ್ಕಾರದ ತುಂಬ ಒಳ್ಳೆ ಒಂದು ಬೋರ್ಡ್ ಹಾಕಿದ್ದಾರೆ ಆನೆಗುಂದಿಯಿಂದ ಹುಲಿಗಿ ಹುಲಿಗಿ ಕೂಡ ಒಂದು ಪ್ರಖ್ಯಾತ ಧಾರ್ಮಿಕ ಕೇಂದ್ರ ಆ ಮಾರ್ಗದಲ್ಲಿ ತೆರಳುವ ಮಾರ್ಗದಲ್ಲಿ ಆನೆಗುಂದಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಬೆಟ್ಟ ಅಂಜನಾದ್ರಿ ಪರ್ವತ ಇದೆ ಪೌರಾಣಿಕ ಕಿಷ್ಕಿಂಧೆಯಲ್ಲಿರುವ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಅಂಜನಾದ್ರಿ ಬೆಟ್ಟ ಕೂಡ ಒಂದು ಕೂಡ ಒಟ್ಟು 1536 ಸುಮಾರು 1536 ಅಡಿ ಎತ್ತರವಾಗಿದೆ ಅಂದರೆ ಸುಮಾರು 1500 ಅಡಿ ಎತ್ತರ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ ವೆರಿ ನೈಸ್ ನೋಡಿ ಇದು ತುಂಬ ಒಂದು ಒಳ್ಳೆ ಮಾಡೆಲ್ಲು ನಾವು ಬಿಜಾಪುರದಲ್ಲಿ ವೀಡಿಯೋಸ್ ಮಾಡಿದಾಗ ಹೇಳ್ತಾ ಇದ್ವಿ ಬೋರ್ಡ್ ಒಂದು ಒಳ್ಳೇದು ಹಾಕ್ಬೇಕು ಅಂತ ನೋಡಿ ಕನ್ನಡ ಇಂಗ್ಲೀಷ್ ಹಿಂದಿ ಮೂರರಲ್ಲೂ ಹಾಕಿದ್ದಾರೆ ಸೊ ಅಂದರೆ ಈ ಥರದ ಒಂದು ಮಾಡೆಲ್ ಎಲ್ಲ ಕಡೆ ಇದ್ದರೆ ಸೊ ಈಗ ಉದಾಹರಣೆ ಕನ್ನಡದವರೇ ಬರ್ತಾರೆ ಅಂತಲ್ಲ ಇದು ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರ ಇಂಗ್ಲೀಷ್ ಬೇಕಾದವರಿಗೆ ಅಥವಾ ನಾರ್ತ್ ಇಂಡಿಯನ್ಸ್ ಬಂದಾಗ ಹಿಂದಿ ಈ ಥರದ ಒಂದು ಒಳ್ಳೆ ಬೋರ್ಡು ಎಲ್ಲ ಸ್ಥಳದಲ್ಲೂ ಹಾಕ್ಬೇಕು ಬರೀ ಯುನೆಸ್ಕೋ ಸೈಟಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಹಾಕಿ ಚೆನ್ನಾಗಿರುತ್ತೆ ಸೊ ಏನಿವೆ ಒಂದು ಒಳ್ಳೆ ಮಾಡೆಲ್ ಸುಮಾರು ಮದುವೆ ಗಂಡ ಕಿರುಕುಳ ಕೊಟ್ಟರೆ ಮುಗೀತು ಹಾಂ ಸ್ನೇಹಿತರೆ ಬನ್ನಿ ಈಗ ಒಳ್ಳೆ 1:30 ಟೈಮ್ ಇವಾಗ ಮಧ್ಯಾಹ್ನ ಉರಿ ಬಿಸಿಲು 38 ಡಿಗ್ರಿ ಬಿಸಿಲಿದೆ ಜಾಸ್ತಿ ಇಲ್ಲ ಬರೀ 38 ಡಿಗ್ರಿ ಇದೆ ಸೊ ನಾವು ಇಳಿದು ಕೆಳಗಡೆ ಬರ್ತಾ ಇದ್ದಾಗ ನಮ್ಮ ಒಂದು ರೀತಿ ನೋಡಿ ದೇವ್ರ ಥರ ಕಾಣ್ತಾ ಇದ್ದಾರಲ್ಲ ನಿಮ್ಮ ಲಾಂಗ್ ಶಾಟಲ್ಲಿ ಅಂಬರೀಶ್ ಅವರು ನಮ್ಮ ಗೈಡ್ ಅಂಬರೀಶ್ ಅವರು ಅವರು ನಮಗೆ ಎಳ್ನೀರು ಸ್ಪಾನ್ಸರ್ ಮಾಡಿದ್ದಾರೆ ಒಳ್ಳೆ ತಂಪಾಗಿ ಎಳ್ನೀರು ಕುಡಿಯೋಣ ಅವ್ರಿಗೆ ಒಳ್ಳೇದಾಗಲಿ ಹಾಗಾಗಿ ನೋಡಿ ನಮ್ಮ ಮೇಡಮ್ ಹೆಂಗೆ ಕಚಾ ಕಚಾ ಅಂತ ಕೊಚ್ತಾ ಇದ್ದಾರೆ ಅಮ್ಮ ನಮಸ್ತೆ ನಿಮ್ಮ ಹೆಸರೇನಮ್ಮ ರಮ್ಯಾ ಅವರು ರಮ್ಯಾ ಅವರು ಎಳ್ನೀರು ಕೊಚ್ಚಕ್ಕೆ ಬಂದ್ಬಿಟ್ಟಿದ್ದಾರೆ ಇರಲಿ ಎನಿವೆ ಥ್ಯಾಂಕ್ ಯು ಅಮ್ಮ ಸ್ನೇಹಿತರೆ ಹಂಪಿಯ ಬಗ್ಗೆ ನಮ್ಮ ಹೆಮ್ಮೆಯ ಹಂಪಿ ಅಂತ ಹೇಳಿ ನಮ್ಮ ನಾಗರಾಜ್ ಕಾಪ್ಸಿ ಅವರು ಒಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ ತಗೊಳ್ಳಿ ಹಾಗೆ ನಮ್ಮ ನಾಗರಾಜ್ ಕಾಪ್ಸಿ ಅವರದೊಂದು ನಮ್ಮ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ವಾಹಿನಿ ದಯಮಾಡಿ ಎಲ್ಲರೂ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ